ಈ ಪ್ರಪಂಚದಲ್ಲಿ ಯಾರಿಗೂ ಕೇರ್ ಮಾಡದೆ, ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ, ಯಾರು ಹೇಳಿದ್ರೂ ನಿಲ್ಲದೆ ತನ್ನ ಪಾಡಿಗೆ ತಾನು ಮುಂದೆ ಹೋಗೋದು ಅಂದರೆ ಟೈಮ್, ಸಮಯ. ಆ ಟೈಮ್ ಒಂದು ಸಾರಿ ಡಿಸೈಡ್ ಮಾಡ್ತು ಅಂದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಇವ್ರ ಜೀವನದಲ್ಲೂ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಂಡ್ ನೋ, ಇಟ್ ವೋಂಟ್ ಸ್ಟಾಪ್. ಸೊ ಲೆಟ್ಸ್ ಬಿಗಿನ್ ದ ಕೌಂಟ್ ಡೌನ್. 7 6 5 4 3 2 1. ಬರ್ರೋ ಎಲ್ಲ ಬರ್ರೋ, ಅಖಿಲ ಕರ್ನಾಟಕದ ಸೋಮಾರಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಮಿಕರು ಎಲ್ಲ ಬರ್ರೋ. ಈ ಹಾಡು ನಿಮಗೋಸ್ಕರ ಹೇಳಿ ಮಾಡಿಸ್ದಂಗೆ ತಿದ್ದಿ ತೀಡ್ದಂಗಿದೆ ಕಣ್ರು. ಸ್ಲೋ ಮೋಷನ್, ಈಗ ಸ್ಲೋ ಮೋಷನ್, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೋ ಟೆನ್ಷನ್. ಸ್ಲೋ ಮೋಷನ್, ಈಗ ಸ್ಲೋ ಮೋಷನ್, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೋ ಟೆನ್ಷನ್. ಜೀವನ ತುಂಬ ಚಿಕ್ಕದಂತೆ, ಸಾಧನೆ ಗೀತನೆ ಮಾಡ್ಬೇಕಂತೆ, ಎಲ್ರೂ ಹೇಳಿ ಕನ್ಫ್ಯೂಷನ್ ಅಲ್ಲಿ 1 2 3 4. ಸ್ಲೋ ಮೋಷನ್, ನಾವು ಸ್ಲೋ ಮೋಷನ್, ತುಂಬ ಸ್ಲೋ ಮೋಷನ್, ಡೋಂಟ್ ಡಿಸ್ಟರ್ಬ್ ಕಣ್ರಣ್ಣ. ಸ್ಲೋ ಮೋಷನ್, ನಾವು ಸ್ಲೋ ಮೋಷನ್, ತುಂಬ ಸ್ಲೋ ಮೋಷನ್, ಸ್ನಾನ ನಾಳೆ ಮಾಡೋಣ. ಲೈಫ್ ಪೂರ್ತಿನ ಹಿಂಗೆ ಕಳೆಯೋಣ, ಮೈ ಬಕ್ಸಿ ಕೆಲ್ಸ ಮಾಡಿ ಅನ್ನೋರ್ಗುಗಿಯೋಣ. ಕಷ್ಟ ಬಂದಾಗ ಆದ್ಯಾವ್ರು ಬತ್ತಾನೆ ಅಂತ ನಂಬಿ ಹುಂಡಿಗೆ ಎಕ್ಸ್ಟ್ರಾ ಕಾಸು ಹಾಕೋಣ. ಅಯ್ಯೋ ಅಯ್ಯೋ, ಕರ್ಮ ಯಾರಿಗೆ ಹೇಳೋಣ, ಇರೋದೊಂದೇ ಜೀವನ ಅರ್ಥ ಮಾಡ್ಸೋಣ. ನೀವೇ ಹೇಳಿ ಸ್ವಾಮಿ, ಬದುಕೋದು ಹೇಗೆ ಅಂತ ಎಲ್ರೂ ಹೇಳಿ ಕನ್ಫ್ಯೂಷನ್ ಅಲ್ಲಿ 1 2 3 4. ಸ್ಲೋ ಮೋಷನ್, ನಾವು ಸ್ಲೋ ಮೋಷನ್, ತುಂಬ ಸ್ಲೋ ಮೋಷನ್, ಸದ್ಯಕ್ಕೆ ಹಿಂಗೆ ಇರೋಣ. ಫಿಕ್ಸ್ ಸ್ಲೋ ಮೋಷನ್, ನಾವು ಸ್ಲೋ ಮೋಷನ್, ತುಂಬ ಸ್ಲೋ ಮೋಷನ್, ಹೆಚ್ಚಿಗೆ ಒಕ್ಕಣ್ಣ. ಹೇಳಿದ ಕೆಲಸ ಒಂದು ನೆಟ್ಟಕ್ ಮಾಡಕ್ಕಾಗಲ್ವಾ ನಿನ್ಗೆ? ಎದ್ದೇಳೋ, ನಿಮ್ಮ ಅಪ್ಪನ ಕೈ ಬೈಸ್ಕೋಬೇಡ, ಹೇಳೋ. ಆರವ್ ಆರವ್ ಹೇಳೋ. ಇವನೊಪ್ಪ, ಏ ಆರವ್, ಎದ್ದೇಳೋ ಮೇಲೆ. ಮಾ, ನೀಡ್ ಸಮ್ ಪ್ರೈವಸಿ ಮಾ. ಬಾಕ್ಸರ್ಸ್ ಇರ್ಲಿಲ್ಲ ಅಂದ್ರೆ ಏನ್ ಗತಿ? ಬ್ಲಾಂಕೆಟ್ ಜೊತೆ ಬಾಕ್ಸರ್ ಬರ್ಲಿಲ್ವಲ್ಲ, ಅದಕ್ಕೆ ಖುಷಿ ಪಡು. ನಿಮ್ಮ ಅಪ್ಪ ಬೆಳಗ್ಗೆಯಿಂದ ಗುರು ಅಂತಿದ್ದಾರೆ, ಏನೋ ಮಾಡ್ದೆ ಮತ್ತೆ? ನಾನು ನೋಡ್ತಾನೆ ಇದ್ದೀನಿ ಮಾ, ಕಾಮತ್ ಟಾರ್ಚರ್ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಪೇಷಂಟ್ಸ್ಗೂ ಒಂದು ಲಿಮಿಟ್ ಇರುತ್ತಮ್ಮ, ನಿನ್ ಗಂಡಂಗೆ ಹೇಳ್ಬಿಡು ಇವೆಲ್ಲ ಸರಿ ಇರಲ್ಲ ಅಂತ. ನೀನ್ ಹೋಗ್ತಿದ್ಯಲ್ಲಪ್ಪ, ನೀನೇ ಹೇಳ್ಬಿಡು. ನಾನು ಕನ್ನಡಕ್ಕೆ ಅಲ್ಲಿಟ್ಟೆ,
ಮಾ ಚಿಲ್. ಇವತ್ ನೋಡು ನಾವ್ ಯಾರು ಅಂತ ತೋರಿಸ್ತೀವಿ. ಹೇಳಿದ್ದೊಂದ್ ಕೆಲಸ ಮಾಡಕ್ ಆಗಲ್ಲ ಅಂದ್ಮೇಲೆ ಯಾಕ್ರ ಬರ್ತೀರಾ? ಸಾರಿ ಸರ್. ಎಷ್ಟೋ ಹೇಳದ್ ನಿನ್ಗೆ, ಯು ಆರ್ ಫೈರ್ಡ್, ಗೆಟ್ ಔಟ್. ಸರ್ 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 ಪ್ಲೀಸ್ ಸರ್ ಪ್ಲೀಸ್. ನೋಡು ನನಗೆ ನಿನ್ ಮುಖ ತೋರಿಸ್ಬೇಡ, ಹೋಗ್ತಾ ಇರು, ಹೋಗು, ಗೆಟ್ ಔಟ್. ಎಲ್ಲಿಂದ ಬಂದು ತಗಲಾಕೋತಾರ? ಗುಡ್ ಮಾರ್ನಿಂಗ್ ಡ್ಯಾಡ್. ಎಷ್ಟೋ ಟೈಮಿಗ ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ನಡಿ ಒಳಗಡೆ ಹೋಗಿ ಮಾತಾಡೋಣ, ನಡಿ. ಕಾಫಿ ನೋಡೋ, ಪ್ರಿನ್ಸಿಪಾಲ್ಗೆ ಹೇಳಿದ್ದೀನಿ ಹೋಗಿ ಎಕ್ಸಾಮ್ ತಗೋ. ಆ ಪೋಲಿ ಫ್ರೆಂಡ್ ಸವಾಸ ಮಾಡಿ ಕಾಲೇಜ್ಗಂತೂ ಹೋಗ್ಲಿಲ್ಲ, ಹೋಗಿ ಎಕ್ಸಾಮ್ ಆದ್ರೂ ತಗೋ. ಶೋರ್ ಡ್ಯಾಡ್, ಥ್ಯಾಂಕ್ಸ್. ಯಾಕೋ ಥ್ಯಾಂಕ್ಸ್, ನಾಚಿಕೆ ಆಗೋದಿಲ್ವ ನಿನಗೆ? ನಾವು ಯಾರು ಅನ್ನೋದನ್ನ ನಾವು ಮಾಡೋ ಕೆಲಸದಿಂದ ಜಡ್ಜ್ ಮಾಡ್ತಾರೆ. ನೀನು ಅವ್ರ ಸವಾಸ ಬಿಡ್ತಂಕ ಉದ್ಧಾರ ಆಗಲ್ಲ. ಅವ್ರಗಳ ವಿಷಯಕ್ಕೆ ಯಾಕೆ ಬಿಡಿ ಡ್ಯಾಡ್? ಏನಂದೆ ಸಚಿ, ನೋಡು ಅವ್ರ ಸ್ನೇಹಿತರನ್ನ ವಹಿಸ್ಕೊಂಡು ಹೇಗೆ ಮಾತಾಡ್ತಿದ್ದಾನೆ. ನಿನಗೆ ಹೆತ್ತವ್ರಿಗಿಂತ ಬಿಕಾರಿ ಫ್ರೆಂಡ್ಸೇ ಹೆಚ್ಚಾಗೋದ್ರಲ್ವೇ ನಾವು? ಅದೆಲ್ಲಿಂದ ಬಂತ ಈ ಬುದ್ಧಿ ನಿನಗೆ? ನಾನು ಸಂಪಾದನೆ ಮಾಡಿರೋ ಆಸ್ತಿ ಗೌರವ ಎಲ್ಲನೂ ದಿನಕ್ಕೆ ಒಂದೊಂದ್ರಂತೆ ಹರಾಜಾಗ್ತಾ ಬಂದ್ಬಿಡ್ತೀಯ ಅಷ್ಟೇ. ಸ್ವಲ್ಪನಾದ್ರೂ ಜವಾಬ್ದಾರಿ ನಿನಗೆ. ಫ್ಲೈಟಿಗೆ ಲೇಟ್ ಆಗತ್ತೆ. ಅದೇನಂತ ಹೋಗಿದ್ಯೋ ಏನೋ. ಡ್ಯಾಡ್ ಕಾರ್ ರೆಡಿ ಇದೆ, ಫ್ಲೈಟಿಗೆ ಟೈಮ್ ಆಯ್ತು. ಸರಿ ಬಂದೆ. ಡ್ಯಾಡ್ ತಗೊಳ್ಳಿ. ನೋಡೋ ನಿನ್ ಹೆಸರಿಗಿರೋ ಸರ್ ನೇಮ್ಗಾದ್ರೂ ನಿನ್ ವ್ಯಾಲ್ಯೂನ ಉಳಿಸ್ಕೋ, ಅರ್ಥ ಆಯ್ತಾ? ಅದು ಖುಷಿ ಇವ ಡೇ ಆಫ್ ತಗೊಂಡ್ ಮನೆಗೆ ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ನಿಮ್ದೇನ್ ಪ್ಲಾನ್ಸ್ ಅಂತ ತಿಳ್ಕೊಂಡು ಅವಳು ಕಾಲ್ ಮಾಡೋಣ ಅನ್ಕೊಂಡೆ. ನಮ್ದ? ನಾನು ಈ ಮನೆ ಹೊಸಲು ದಾಟಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನಾವು ಹೊರಗಡೆ ಹೋಗೋದು, ನಿಮ್ಮ ಅಪ್ಪನ ಮರ್ಯಾದೆ ಹೋಗೋದು, ನಮಗೆ ಯಾಕಪ್ಪ? ನಮ್ಮ ಪಾಡಗ್ ನಮ್ಮನ್ನ ಬಿಟ್ಬಿಡಿ. ಆರವ್ ಅದಂಗಲ್ಲ ಕಣೋ. ಲವ್ ಏನೋ ನಿಂದು ಲವ್, ನೀವು ಹೊರಗೆ ಹೋಗ್ತೀರಾ ಅನ್ಬಿಟ್ಟು ಅವಳನ್ನ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ ಕಣೋ. ಓ, ವಿಸರ್ಜನಾ ಕಾರ್ಯ ಮುಗಿಲಿ, ಯೋಚನೆ ಮಾಡ್ತೀನಿ. ಫಸ್ಟ್ ನೀನು ಇಲ್ಲಿಂದ ಹೊರಡು. ಹೊರಡ್ತೀನಿ, ಆದ್ರೆ ನಂದು ಇನ್ನೊಂದು ಕಂಡೀಷನ್ ಇದೆ. ಇನ್ನ ಏನಾದ್ ನಿನ್ ಕಂಡೀಷನ್? ನಿನ್ ಕಾರ್ ಕೀ ಕೊಡು. ದಿಸ್ ಇಸ್ ಟೂ ಮಚ್. ನೋಡು ಕಾರೆಲ್ಲ ಕೊಡಕ್ಕಾಗಲ್ಲ ಇವಾಗ. ಏನು ಹೋಗ್ತೀಯೋ ಹೋಗಲ್ವೋ? ಆಯ್ತು ಹೋಗ್ತೀನಿ ಬಿಡು, ಕೂತ್ಕೊಳ. ರೆಡಿ ಬಾರಲ್ಲೇ. ಏನು ನಿಮ್ಮ ಅಣ್ಣ ಇಷ್ಟಕ್ಕೆ ಸುಸ್ತಾಬಿಟ್ಟ? ಖುಷಿ ಅನ್ಸುತ್ತೆ, ಹೋಗಿ. ಹಾ ಜಿಂಕೆ ಖುಷಿ. ಹಾಯ್, ಕಮ್ ಇನ್. ಯಾಕೆ ಇಷ್ಟೊಂದು ಸ್ವೆಟ್ ಆಗಿದ್ಯಾ? ವಾರ್ಮ್ ಅಪ್ ಮಾಡ್ತಾ ಇದ್ದೆ ಅದಕ್ಕೆ. ಆರವ್, ಯು ವಿಲ್ ನೆವರ್ ಗ್ರೋ ಅಪ್. ಐ ನೋ. ಹಾ ತಮ್ಮ, ಚಿಕ್ಕ ಮಕ್ಕಳು ನೋಡೋ ಸಿನಿಮಾ ಅಲ್ಲ, ಹೊರಡೋಣ. ಅಪ್ಪ ಅಮ್ಮ ಯಾವಾಗ ಬರ್ತಾರೆ? ಇನ್ನ ಟೂ ಡೇಸ್ ಆಗುತ್ತಂತೆ. ಊಟಕ್ಕೆ ಏನಾದ್ರು ಆರ್ಡರ್ ಮಾಡೋಣ? ಹಲೋ ಬಾಸ್, ಇವತ್ತೇನ್ ನಡೆಯತ್ತಿಲ್ಲ, ಎವಾಪರೇಟ್ ಆಗ್ಬೇಕು, ಮನೆ ತನಕ ಎಲ್ಲ ಹೋಗಂಗಿಲ್ಲ. ಆಯ್ತಾ, ಇದೇನ್ ಫಸ್ಟ್ ಟೈಮ್ ತರ ಹೇಳ್ತಾ ಇದೀಯಾ? ಫೋನ್ ಬಿಟ್ಟು ಗಾಡಿ ಓಡಿಸು. ಓಯ್, ನೀ ಹುಟ್ಟಕ್ ಮುಂಚೆಯಿಂದ ನಾನು ಗಾಡಿ ಓಡಿಸ್ತಿದ್ದೀನಿ. ಆಯ್ತಾ, ಕಣ್ಣಿಗೆ ನಿಕ್ಕಿದ್ಯಾ?
ಈ ರಾಗಿ ಮಿಷಿನ್ ಮಹೇಶ್ ಜೊತೆ ಮಾತ್ರ ಬದ್ಕಾಕ್ಬಿಡಲ್ಲ. ಮಹೇಶ ಸಾಯಕ್ ಒಳ್ಳೆ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ, ಹೊಡೆದ್ರೆ ಹೋಗ್ಬಿಡ್ತೀಯ. ಎಲ್ ಸಾಯ್ತಿಯನಪ್ಪ ಆಯ್ತಮ್ಮ, ಗಂಟು ಗಂಟೆಗೂ ಫೋನ್ ಮಾಡ್ತಲ್ಲ ನೀನು. ಈಗ ಕೆಲಸ ಇದೆ, ಇಡು ಫೋನ್, ಆಮೇಲೆ ಮಾಡ್ತೀನಿ. ಬೆಳಿಗ್ಗೆನು ಉಂಡೆ, ಮಧ್ಯಾಹ್ನನೂ ಉಂಡೆ, ರಾತ್ರಿನೂ ಉಂಡ್ಬಿಟ್ಟೆ ಮಲಿಕತ್ತೀನಿ. ನೀನು ಆರಾಮಾಗಿ ಉಂಡ್ಬಿಟ್ಟು ಮಲಿಕೊ. ಈಗ ಇಡು ಫೋನು, ನಾನು ಆಮೇಲೆ ಮಾಡ್ತೀನಿ. ಹಲೋ ಮಗ, ಇನ್ ಹತ್ತು ನಿಮಿಷದಲ್ಲಿ ನಿನ್ ರೂಮ್ ಹತ್ರ ಇರ್ತೀನಿ, ಕೆಳಗ್ ಬಾ. ಲೋ ಹೋಗಲೋ, ಇನ್ನೊಂದು ವಾರ ನಾನು ಎಲ್ಲೂ ಕರಿಬೇಡ, ನಾನು ಎಲ್ಲೂ ಬರಲ್ಲ. ಬಾ ರಾಜ, ಕೆಳಗೆ ಒಂದೊಳ್ಳೆ ಸನ್ರೈಸ್ ನೋಡ್ಕೊಂಡು ವಾಪಸ್ ಬರೋಣ. ನಾನೆಲ್ಲೂ ಬರಲ್ಲ, ನಾನೆಲ್ಲೂ ಕರಿಬೇಡ, ನನಗೆ ನಂದೇ ಆದಂತ ಜವಾಬ್ದಾರಿಗಳಿದೆ. ನೀನು ಲೈಫಲ್ಲಿ ಸೀರಿಯಸ್ ಆಗು ಮಗ. ಅದನ್ನ ಬಿಟ್ಬಿಟ್ಟು ಇನ್ನು ನೈಟ್ ಔಟು ಪಾರ್ಟಿ ಹಿಂದ್ಕೊಂಡು ಹಲೋ 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 ಯಜಮಾನ್ರೆ, ಎತ್ರಿ ಗಾಡಿನಾ? ರೀ ಸ್ವಾಮಿ, ಈ ಗಾಡಿ ಸ್ಟಾರ್ಟ್ ಆಗಲ್ಲ, ತಗೊಂಡೋಗಿ ಯಾವ್ದಾದ್ರು ಗುಜ್ರಿಗೆ ಹಾಕಿ. ಸಾಕು ಬಾರ ಮಗ, ಇದು ನಮ್ಮ ಏರಿಯಾ, ಯಾವನು ಕೆಮ್ಮಂಗಿಲ್ಲ. ಕೆಮ್ಮು ಕೆಮ್ಮಿಸ್ತೀನಿ. ಈ ಸುನಿಲ ಎಲ್ಲೋ ಸತ್ತ, ಫೋನೇ ಎತ್ತ ಅಲ್ಲ. ಫೋನ್ ಎತ್ತ ಅಲ್ವಾ ಮಗ? ಸರಿ ನಡಿ, ನಾವೇ ಕರ್ಕೊಂಬರೋಣ ಆ ಏರಿಯಾಗ. ನೋ ವೇ. ಬೇಡ ಬೇಡ ಅಂದ್ರು ಕರ್ಕೊಂಬಂದಿಲ್ಲ ಅನ್ಬೋಸ. ಸುನಿಲ ಸುನಿಲ ಪ್ಲೀಸ್, ಚಪ್ಪಲಿ ನಿಂಗೆ ಟೈಟ್ ಮಾಡ್ಕೊಂಡು ಹೋದ್ರೆ ಇದು ಇದು ಚೆನ್ನಾಗಿದೆ. ಊನ್ಗಿಂತ ಹಂದಿಗಳೇ ಪರವಾಗಿಲ್ವಲ್ಲ. ಯಾವ ಬಂದ್ರಾಗುಡೆ ಚಪ್ಪಲಿ ಕೊಡಿಲ್ಲ. ಆಚೆ ಬಂದಿರಾಗಿದೆ ಅಲ್ಲ, ಬರ್ತೀನಿ ಅಂತ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ಒಳ್ಳೆ ಮರ್ಯಾದೆ, ಬರೋದ್ ಬಂದೀರಾ, ಒಳ್ಳೆ ಟೈಮಿಗೆ ಬಂದೀರಾ. ಕ್ಲೈಮ್ಯಾಕ್ಸ್ ನಡೀತದ, ನೋಡ್ಕೊಂಡು ಹೋಗ್ಲಾನೆ. ಅಪ್ಪ ಸ್ವಾಮಿ ಬಾಯ್ ಕಡೆ. ಬ್ರೋ 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 ಕಿತ್ತಪ್ಪಿ ವಾಡ್ ಬೇಡಪ್ಪ, ಸಾವಿರ ಸಲ ನೋಡ್ಬಿಟ್ಟಿದೀವಿ. ಓ ಹೀರೋ, ಕೆಳಗೆ ಮೇಲೆ ಬೇಗ ಏನಾರು ಸಿಗಿಸ್ಕೊ, ಹೊರಗೆ ಹೋಗೋಣ, ನಂದೇ ಟ್ರೀಟ್. ಮಗ ಅಪ್ಪ ಆರಾಮಿದಿರ್ತಾನೆ, ಇವ್ರ ಅಣ್ಣ ಕ್ರೆಡಿಟ್ ಕಾರ್ಡ್ ಬೆಣ್ಣೆ ಹಚ್ಚಿ ಇವ್ ನಮ್ಮ ಮನೆಯಿಂದ ಆಚೆ ಹಾಕಿದ್ದೀನೇನೆ. ಹೇಳು, ಹಳೆ ಕಾರಲ್ಲಿ ಓಡಾಡೋ ಮಜಾನೇ ಬೇರೆ. ಅಂತೂ ಇಂತೂ ನೀನ್ ಆಸೆ ಈಡೇರಿಸ್ಕೊಂಡ್ಬಿಟ್ಟೆ ಅಲ್ಲ. ಮುಂದೆ ಮುಂದೆ ಸಿಗ್ನಲ್ ಬಿಟ್ಟಿದೆ, ಮುಂದೆ ಹೋಗ್ಬೋದು ಇಲ್ಲ ಅವ್ರ ಹಿಂದೆ ಹೋಗ್ಬೋದು. ಈ ಕಲರ್ ಕನಸಿಗೇರಿಕೆ ಕಟ್ಟು ಬಾಪ, ನಿನ್ನೆ ನಿನ್ನೆಗೆ ಚಿಂತೆ ಬೇಡ ಬಾಪ. ಬಾರಿ 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 ಲಗಾನ ತೇಲಿ ಚಾರಿಸೋರೋ ಖುಷಿನ ಬೊಗಸೆ ಹಿಡಿದು ಬಗ್ಗಿಸಿ ಕುಡಿಯೋಣ. ಗರಿ ಗರಿ ನೋಟು ನೋಟು ಇರುವಾಗಲೆಲ್ಲ ಇರುವ ಲೋಕ ಬೇಕಾಗೆ ಇಲ್ಲ, ನಶೆಯಲ್ಲಿ ಸುತ್ತೋಣ ಊರೆಲ್ಲ. ಹೊಸ ವೈಭವ ಹೊಸ ಲೈಫ್ ಮಾ.
ಕಾಯ್ತು ಔಸಿಲಿ ಕಾರು, ಮನೆಗಿನ್ನು ಹೋಗೋರು ಯಾರು, ಕೈಲಾಸ ಕೈ ಮೇಲೆ ಕುಳಿತಂಗೆ. ದೋಸ್ತಂದ್ರೆ ನಿನ್ ಬಿಟ್ಟು ಯಾರು, ಕಷ್ಟಾನು ಕೊಡಬೇಕು ಪಾಲು, ನಾನೆಂದು ಜೊತೆಯಾಗಿಯೇ ಇರುವೆ. ಹಿಡಿದು ಬಗ್ಗಿಸಿ ಕುಡಿಯೋಣ, ಕರಿ ಕರಿ ನೋಟು ನೋಟು ಇರುವಾಗಲೆಲ್ಲ ಇರುವ ಲೋಕ ಬೇಕಾಗೆ ಇಲ್ಲ, ನಶೆಯಲ್ಲಿ ಸುತ್ತೋಣ ಊರೆಲ್ಲ. ಲೈ ಅಷ್ಟು ಕಷ್ಟಪಟ್ಟು ಕುಡಿಯಕ ಅದನ್ನ ಯಾಕೆ ತಗೊಂಡೆ ಮಗ? ಇಡೀ ಮೆನು ಬುಕ್ ಅಲ್ಲೇ ಓದಕ್ ಬಂದಿದ್ದು ಅವಂದೆ. ಕರ್ಮಾಗರು ಕುಡಿ. ಹೆಂಗೋ ಕುಡಿಯೋದು. ಸರ್ ಸ್ವಲ್ಪ ಈ ಪ್ರಪಂಚಕ್ಕೂ ಬನ್ನಿ ಸರ್. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಆಗಿ ನನ್ ಬುಡಕ್ಕೆ ಯಾಕೆ ಬರ್ತೀಯ ನೀನು? ನೋಡ ಕ್ಯಾರಿ ಆನ್. ಲೇ ಸುನಿಲ, ಕಣ್ಣಲ್ಲಿ ನೋಡಿದ ತಕ್ಷಣ ಮಕ್ಕಳಾಗಂಗಿದ್ದಿದ್ರೆ ಇಡೀ ಊರು ತುಂಬ ನಿನ್ನ ಮಕ್ಕಳೇ ಓಡಾಡ್ತಿದ್ರು ಅನ್ಸುತ್ತೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಏನೋ ಅದು? ಇಲ್ಲ ಮಗ, ಅವಳು ಅವಾಗ್ಲಿಂದ ತಿರುಗಿ ತಿರುಗಿ ನನ್ನೇ ನೋಡ್ತಿದ್ದಾಳೆ. ನಾ ಹೀರೋ ಅನ್ನೋದು ಅವಳಿಗೆ ಏನಾದ್ರೆ ಗೊತ್ತಾಗಿರ್ಬೋದು. ಅಪ್ಪ ಮಿಷಿನ್ ಮಹೇಶ, ಈ ಪ್ರಪಂಚದಲ್ಲಿ ನಿನ್ ಸಿನಿಮಾನ ನೋಡಿ ನಿನ್ನ ಹೀರೋ ಅಂತ ರೆಕಗ್ನೈಸ್ ಮಾಡಕ್ ಬದುಕಿರೋದು ನಾವಿಬ್ರೆ ಅನ್ಸುತ್ತೆ. ಮಗ ಆ ಫಿಲಮ್ ಅಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಫಸ್ಟ್ ಗೆ ಬಂದಿರ ಫಿಲಮ್ ಸೂಪರ್ ಹಿಟ್ ಆಗಿ ಇಡೀ ವರ್ಲ್ಡ್ ವೈಡ್ ಗೆ ಮಿಷಿನ್ ಮಹೇಶ ಕೊಡಿಯ ಕೊಡಿಯಲೇ. ಅಣ್ಣ ಎಷ್ಟಾಯ್ತು ಅಣ್ಣ? ಸರ್ ಹಿಂದಿ. ಹಾ ಹಿಂದಿ 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 ಫುಲ್ ಬಾಟ್ಲು ಪಾನಿ ಹಾಫ್ ಬಿಲ್ ದೇ. ಸುನಿಲ ನೆನ್ನೆ ಅಮ್ಮ ಫೋನ್ ಮಾಡಿದ್ರು, ಇನ್ನು ಎಷ್ಟು ದಿನ ಅಪ್ಪ ಅಮ್ಮ ದೂರ ಇರ್ತೀಯ? ಮನೆಗೆ ಹೋಗು. ನೀ ಇಲ್ಲಿ ಕರ್ಕೊಂಬಂದಾಗ್ಲೇ ಗೊತ್ತಾಯ್ತು ಇದೇ ಥರ ಏನಾದರೂ ಹೇಳ್ತೀಯ ಅಂತ. ಕುಡ್ದಾಯ್ತಲ್ಲ, ಬಿಲ್ ಕೊಟ್ಟು ಹೊರಗಿರಿ, ನಾ ವಾಶ್ರೂಮಿಗೆ ಹೋಗ್ಬಿಡ್ತೀನಿ. ನೋಡೋಣ. ಅಮ್ಮ ಯಾಕೆ ಇವನಿಗೆ ಫೋನ್ ಮಾಡ್ತಾರೆ? ಏಯ್ ಇನ್ನ ಆಗಿಲ್ಲೇನ ನಿಂದು? ಐ ಆಮ್ ಡನ್. ಬಾ ಹೋಗೋಣ. ಬೇಗ ಏರೋ ಉಸಿರಾಟ
ಎಷ್ಟು ಅಂತ ಬೇಡೋದು ಹೋಗೋ ಜೀವಕ್ಕೆ ಕನಸನ್ನೇನೋ ಸರಿಯೆಲ್ಲ ಸ್ಪಷ್ಟವಾಗಿ ಕಾಣಲ್ಲ ಬೆಳಕಿನಲ್ಲಿ ಬೆಳಕಿಲ್ಲ ಯಾಕೆ ಹೀಗೆಲ್ಲ ಕಂಡರೂ ಕಾಣದ ದೃಷ್ಟಿಯ ಈ ವಂಚನೆ ಕಣ್ಣಿದು ಕತ್ತಲೆ ಕೋಣೆ ಕಾಣದೋರಿಗೆ ಕಾಣೋರಿದೆ ನಕ್ಷೆ ಇಲ್ಲದೆ ಆಟ ಸೆಣಸಾಟ ಸಾವು ಮಾರೆ ಡೇವಿಡ್ ಬ್ಯಾಗ್ ಎಂ ಬುಲೆಟ್ ನಿನ್ನ ಮಂಡ್ಯ ಒಳಗೆ ನುಗ್ಗಿದ್ರೆ ನಗು ಎಲ್ಲ ನಿಲ್ತದೆ ಓ ವಿಸ್ಕಿಲಿ ವಿಷ ಹಾಕೊಂಡಿದ್ನ ಅಂತ ಆಫರ್ ಮಾಡಿದಾಗ ನಾನು ಕುಡಿದ್ರೆ ಎಂತ ಗತಿ ಮಾರೆ ಸಾವು ರಾಜ ಇದ್ದ ಆ ರಾಜನ್ಗೆ ಒಬ್ಬಳು ಮಗಳಿದ್ಲು ಯುವರಾಣಿ ಆ ರಾಣಿನ ಕಂಡ್ರೆ ಊರೂರಿಗೆಲ್ಲ ವಿಪರೀತ ಭಯ ಊರಲ್ಲಿ ಯಾವುದಾದ್ರೂ ಮಗು ಮಲಗಲಿಲ್ಲ ಅಂದರೆ ಯುವರಾಣಿ ಬಂದು ಈ ಊರಿಗೆ ಬೆಂಕಿ ಹಾಕಿ ನಿಮ್ಮನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತಾಳೆ ಅಂತ ಕತೆ ಹೇಳ್ತಿದ್ರು ಒಂದಿನ ಆ ರಾಜನ್ಗೆ ಏನಾಯ್ತು ಗೊತ್ತಿಲ್ಲ ಊರ ಜನರ ಮುಂದೆ ಅವಮಾನ ಮಾಡಿ ಆ ಯುವರಾಣಿನ ಅರಮನೆಯಿಂದ ಹೊರಗೆ ಹಾಕ್ಬಿಟ್ಟ ಆ ಊರಿನ ಜನ ಎಲ್ಲ ಅವನ್ನ ನೋಡಿ ನಗಕ್ಕೆ ಶುರು ಮಾಡಿದ್ರು ರಾಜ ಮಾಡಿದ್ದೇ ಸರಿ ಅಂತ ಜೈಕಾರ ಹಾಕಕ್ಕೆ ಶುರು ಮಾಡಿದ್ರು ಅಣ್ಣ ಕಂಟೈನರ್ ಲಿಯೋನ ಯಾರಿನ ಮೇಲೆ ಬರ್ತಾ ಇರೋದು ಒಂದ್ ಮಾತು ಅವ್ರಿಗೆ ಹೇಳಿದ್ರೆ ಒಳ್ಳೇದಿರ್ತಿತ್ತು ಡ್ಯಾಡಿನೇ ಬಿಟ್ಟು ಬಂದ್ಮೇಲೆ ಅವಳೆ ಲೆಕ್ಕ ಅದೇನ್ ಮಾಡ್ಕೊಂತಾಳೋ ನಾನು ನೋಡ್ತೀನಿ ಇವಾಗ ಯುವರಾಣಿ ಮತ್ತೆ ಪಟ್ಟಕ್ಕೆ ಇರ್ಬೇಕಂದ್ರೆ ಊರ್ ಜನರಿಗೆ ಆ ಭಯ ವಾಪಸ್ ಬರ್ಬೇಕಂದ್ರೆ ಅವಳೇನ್ ಮಾಡ್ಬೇಕು ಆ ರಾಜನ್ ತಲೆ ತೆಗಿಬೇಕು ನಾಟ್ ಬ್ಯಾಡ್ ಮ್ಯಾನ್ ಅದು ಕಥೆ ಕೊನೆ ಪುಟ ಅವಳನ್ನ ನೋಡಿ ನಕ್ಕಿರೋ ಊರನ್ನ ಆ ಜನರನ್ನ ಸುಟ್ಟಾಕ್ಬೇಕು ಆ ಊರಿಯು ಬೆಂಕಿ ಶಾಖಕ್ಕೆ
ಪಟ್ಟ ಕರಗಿ ಅವಳು ಕಾಲ್ ಕೆಳಗೆ ಬರಬೇಕು. ಆವಾಗಲೇ ಲೆಕ್ಕ ಚುಕ್ತ ಆಗೋದು. ಬಿಸಿ ತಟ್ಟಿದೆ ಅನ್ಕೊಂತೀನಿ. ನಾನ್ಸೆನ್ಸ್, ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡೋಕ್ಕಾಗಲ್ವ ನಿಮಗೆ? ಸುನಿಲ ಓಯ್ ಕೇಳ ಇಲ್ಲಿ, ಇನ್ನು ಎಷ್ಟು ದಿನ ಅಪ್ಪ ಅಮ್ಮನ ದೂರ ಇರ್ತೀಯ? ಮನೆಗೆ ಹೋಗು. ಥ್ಯಾಂಕ್ ಯು ಸರ್. ನೀ ಇಲ್ಲಿ ಕರ್ಕೊಂಬಂದಾಗಲೇ ಗೊತ್ತಾಯಿತು ಇದೇ ಥರ ಏನಾದರೂ ಹೇಳ್ತೀಯ ಅಂತ. ಕುಡ್ದಾಯ್ತಲ್ಲ, ಬಿಲ್ ಕೊಟ್ಟು ಹೊರಗಿರಿ, ನಾವು ವಾಶ್ರೂಮಿಗೆ ಹೋಗ್ಬಿಡ್ತೀನಿ. ನೋಡೋಣ. ಹಿಂಗೆ ಇವನು ಪಿಕ್ಚರಲ್ಲಿ ಮಾಡ್ಬಿಟ್ಟಿದ್ದ ಅಂದರೆ ಪಿಕ್ಚರ್ ಸೂಪರ್ ಹಿಟ್ ಆಗಿ ಮಿಷಿನ್ ಮಹಿಷ ಯಾರು ಅಂತ ಇಡೀ ವರ್ಲ್ಡ್. ಟ್ರೂ. ಐ ವಾಂಟ್ ಕುಕ್ಕೀಸ್, ವಿಲ್ ಪೇ ದ ಬಿಲ್. ಹೊರಟೋಣ, ಇದು ಕುಡಿಯೋಕೆ ಕಷ್ಟ ಆಗ್ತಾ ಇದೆ. ಏಯ್ ಅವ್ನು ಬಿಡು, ನಿಂದೇನು ಕತೆ? ಅಮ್ಮನ ಹಳ್ಳಿಯಿಂದ ಬೆಂಗಳೂರಿಗೆ ಯಾವಾಗ ಕರ್ಕೊಂಬರ್ತಿದ್ಯಾ? ಕರ್ಕೊಂಬರ್ಬೇಕು ಮಗ, ಆ ಕಿತ್ತೋಗಿರೋ ಸಬ್ಜೆಕ್ಟ್ ಒಂದು ಕ್ಲಿಯರ್ ಆಗಿಬಿಟ್ರೆ ರೆಫರೆನ್ಸ್ ಮೇಲೆ ಹೆಂಗೋ ಕೆಲಸ ಸಿಕ್ಬಿಡುತ್ತೆ. ನಾನು ಓದಬೇಕು ಅಂತ ಅನ್ಕೋತೀನಿ ಬಟ್. ಹೇ ಮಗ, ಕಾರ್ಡ್ ಡಿಕ್ಕಿ ಓಪನ್ ಆಗಿದ್ಯಲ್ಲೋ. ಅದು ನೋಡಿ, ನನ್ನ ಇಂಟ್ರೊಡಕ್ಷನ್ಗೆ ಇನ್ನೊಂದು 5 ನಿಮಿಷ ಹಾಳಾಗುತ್ತೆ. ಅಷ್ಟೆಲ್ಲ ಟೈಮ್ ಇಲ್ಲ, ಸ್ವಲ್ಪ ಅರ್ಜೆಂಟ್ ಇದೆ. ಅದು ನಿಮ್ಮ ಈ ಬ್ಯಾಗಲ್ಲಿ ನನ್ನ ಕಾರ್ ಇತ್ತು. ಸಾರಿ, ಅದು ನಿಮ್ಮ ಈ ಕಾರಲ್ಲಿ ನನ್ನ ಬ್ಯಾಗ್ ಇತ್ತು. ಅದನ್ನ ಎಷ್ಟು ಬೇಗ ವಾಪಸ್ ಕೊಡ್ತಿರೋ ನಿಮ್ಗೆ ಅಷ್ಟೇ ಒಳ್ಳೇದು. ಯಾವ್ದೋ ಟಿವಿ ಪ್ರೋಗ್ರಾಮ್ ಇದ್ದಂಗಿದೆ, ನಾನು ಮಾಡ್ತೀನಿ. ಹಲೋ, ಕಾಸ್ಟಿಂಗ್ ಏನೋ ಪರ್ಫೆಕ್ಟ್ ಆಗಿದೆ, ಬಟ್ ಯು ಆರ್ ದ ರಾಂಗ್ ಪರ್ಸನ್. ಟಿವಿ ಅವರು ನಿನ್ನ ಸೆಲೆಕ್ಟ್ ಮಾಡಿ ತಪ್ಪು ಮಾಡಿದ್ರು ಅಂತ ನನ್ಗೆ ಅನಿಸ್ತಾ ಇದೆ. ನೋಡಕ್ಕೊಳ್ಳೆ ಪಾಪ ಪಾಂಡು. ಏ ನೀನ್ ಪಾಪ ಪಾಂಡು ತಾನೇ? ಇವ್ರು ಯಾಕೋ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಅದು ನೋಡಿ, ನಾನು ಹೋಗಿ ನಾನು ತಿಂದಿದ್ದನ್ನ ಇಳಿಸ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀವು ಇವರಿಬ್ರು ತಿಂದಿರೋದನ್ನ ಕರಗಿಸ್ಬಿಡಿ. ಏ ಪಾಂಡು, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಕ್ಯಾಮ್ರಾ ಎಲ್ಲಿದೆ ಅಂತ ನೀವಾಗ ನೀವೇ ಒಪ್ಕೊಂಡ್ರೆ ಸರಿ, ನಾನಾಗೆ ಹುಡುಕಿ. ಕ್ಯಾಮ್ರಾ ಏನಾದ್ರು ತಗಲಾಕೊಂತು ಅಂದ್ರೆ ಒಬ್ಬೊಬ್ಬನಿಗೂ ಹಬ್ಬ ಹಬ್ಬ ಮಾಡ್ಬಿಡ್ತೀನಿ. ಏಯ್ ಎಲ್ಲೋ ಕ್ಯಾಮ್ರಾ ಹೇಳಲ್ವಾ, ನಾನೇ ಹುಡುಕ್ತೀನಿ. ಇಲ್ಲಿದ್ಯಾ ಇದ್ರೊಳಗೆ? ಇಲ್ಲಿ ಇದ್ರೊಳಗೆ. ಇಲ್ಲಿ ಬ್ರೋ, ಕ್ಯಾಮ್ರಾನ ಇಲ್ಲ ಬ್ರೋ. ಹೋಗ್ಲಿ ಬಿಡಲಿ. ಅಣ್ಣಾ
ಏಯ್, ಸೂರ್ಯ ಹುಟ್ಟೋದ್ರೊಳಗೆ ಆ ಬ್ಯಾಗ್ ಈ ಅಡ್ರೆಸ್ ಅಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಅವನ್ ಡೆಡ್ ಬಾಡಿ ಇರೋ ಬ್ಯಾಗ್ ನಿಮ್ಮ ಅಡ್ರೆಸ್ ಅಲ್ಲಿರುತ್ತೆ. ಪೊಲೀಸ್ ಗಿಲೀಸ್ ಅಂತ ಎಲ್ಲ ಟೈಮ್ ವೇಸ್ಟ್ ಮಾಡ್ಬೇಡಿ, ಉಪಯೋಗ ಇಲ್ಲ. ಯಾಕಂದ್ರೆ ಅಲ್ಲಿ ವೇಟ್ ಮಾಡ್ತಾ ಇರೋನು ಅವರೆಲ್ರಿಗೂ ಅಪ್ಪ, ಡ್ಯಾಡಿ. ಏನೋ ನಡೀತಾ ಇದೆ. ಆಯುಷ ಕರ್ಕೊಂಡು ಹಾಕೋಬಿಟ್ಟೆ. ಏ ನನ್ನ ಮಕ್ಕ ನೋಡು, ಈ ಮಕ್ಕ ನೋಡಿ ನೀ ಮಾತು ಹೆಂಗೋ ಕೇಳ್ತೀಯ ನೀನು. ಏ ಡ್ಯಾಡಿ ಅಂದ್ರೆ ಯಾರೋ, ಯಾವಂಗೋ ಗೊತ್ತು, ಯಾವಂಗೋ ಗೊತ್ತು. ಗಾಡಿ ಅಲ್ರೋ, ಅದನ್ನ ಮಿಸ್ ಮಾಡ್ಬಿಡಿದೆ ಮಗ. ಎತ್ತ ಕಳ್ರೋ ಗಾಡಿನ. ಹ್ಮ್, ಓಯ್ ಆ ಕೆಂಪ್ ಗಾಡಿ ಕೀ ಬಿಸಾಕ್ರೋ. ನನಗೆ ಹಾಕ್ರೋ ಹಿಂಗಾಗತ್ತೆ. ಲವ್ ಯಾವ್ದೋ ಬ್ಯಾಗು ಕೊಟ್ ಕಳ್ಸ ಹಾಳಾಗೋಗ್ಲಿ. ತಲೆ ಕೆಟ್ಟಿದ್ಯಾ ನನಗೆ? ಆ ಬ್ಯಾಗ್ ಏನು ಅಂತ ನಂಗೆ ಗೊತ್ತಿಲ್ಲ ಗುರು. ಪೇರಾಲ್ ಮೇಲೆ ಆಚೆ ಬಂದಿರಾಗಿದೆ ಅಲ್ಲ. ಸೈಡಿಗೆ ಜಿಪ್ ಹಾಕೊಳಕ್ಕೂ ಬಿಡಲ್ಲ ಅಂತಿರತ್ತು. ಅಣ್ಣ ನಾನಣ್ಣ ಬಲೂನ್ ಬಾಬು, ಒಂದು ಡೀಲ್ ಮಾಡಿಸ್ಕೊಡ್ಬೇಕಿತ್ತು. ಒಂದು ಸೆಕೆಂಡ್ ಸಹ ಯೋಚನೆ ಮಾಡಿದೆ ನಾ, ಇರೋ ಜಾಗಕ್ಕೆ ಬೇಗ ಬಾ. ಸರಿ ಅಣ್ಣ, ಸರಿ ಅಣ್ಣ, ಬರ್ತೀನಣ್ಣ. ಯಾವ್ದೋ ಬ್ಯಾಗು ಕೊಟ್ಟು ಕಳ್ಸ ಹಾಳಾಗೋಗ್ಲಿ. ತಲೆ ಕೆಟ್ಟಿದ್ಯಾ ನನಗೆ? ಆ ಬ್ಯಾಗ್ ಏನು ಅಂತ ನಂಗೆ ಗೊತ್ತಿಲ್ಲ ಗುರು, ಕಣ್ಣಲ್ಲಿ ನೋಡೋ ಇಲ್ಲ ಅದನ್ನ. ಎಲ್ಲಿದೆ ತಂದ್ಕೊಡ್ಲಿ? ಅವ್ರ ಕಾಲೋ ಕೈಯೋ ಹಿಡಿದು ಆ ಬ್ಯಾಗಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಆಯುಷ್ನ ಕರ್ಕೊಂಬರ್ಬೇಕಷ್ಟೆ. ಇಟ್ಸ್ ಮೈ ಹೆಡೇಕ್. ನೀವು ಹೊರಡಿ ಮಗ. ಮಗ ಹಾಡಿಸ್ಬೇಡ ಮಗ, ಪ್ಲೀಸ್. ಏ ಇರೋ ಮಗ, ನಾನು ಬರ್ತೀನೋ. ನೀನು ಬೇಕಿದ್ರೆ ಹೋಗು ಮಗ, ಹಚ್ಕೊಂಡು ಗಾಡಿ ತೆಗಿಯಪ್ಪ. ಮಗ ಎಲ್ಲಿ ಹೋಗೋದು, ಏನು ಮಾಡೋದು, ಎಲ್ಲಿ ಹುಡ್ಕೋದು ಒಂದು ಗೊತ್ತಿಲ್ವಲ್ಲೋ. ದೇವರಿದ್ರೆ ಏನಾದ್ರು ಒಂದು ದಾರಿ ತೋರಿಸ್ತಾನೆ. ಮಗ ಗಾಡಿ ಇಲ್ಲಿ ಸ್ಟಾರ್ಟ್ ಆದ್ರೆ ಆ ಅಡ್ರೆಸ್ಸಿಗೆ ಹೋಗೇನಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಾ? ಯಾಸ್ ಪಾಸ್ ಮಾಡಿ. ಜಾಯ್ ಎಂಜಾಯ್. ಹಾ ಥ್ಯಾಂಕ್ ಯು.
Siri, beer? No, I'm good. Come on, Siri. It's just a beer. ಬೇಡ ಅಂತ ಹೇಳನ್ನಲ್ಲ, ಪ್ಲೀಸ್ ಡೋಂಟ್ ಫೋರ್ಸ್. ನೀನು ನಮ್ಮ ಜೊತೆ ಗೋವಾ ಬರೋ ಬದಲು ಸುಮ್ಮನೆ ಇಳಿದು ತಿರುಪತಿ ಬಸ್ ಹತ್ಕೋ. ತಗೊಳ್ಳಿ ಸರ್, ಬಿಯರ್ ಹಾಕಿ. ಎಷ್ಟು ಅಂತ ಡ್ರೈವ್ ಮಾಡ್ತೀರಾ? ಹೇ ಸಿರಿ, ಪರವಾಗಿಲ್ಲ, ಹಾಕಿ, ಏನಾಗಲ್ಲ. ತಗೊಳ್ಳಿ ಸರ್. ಏನಿದು ನಾನ್ಸೆನ್ಸ್? Have you lost your mind? Thou, yara yodo. One beer inda yeno agala kane. Give it back. No. Ninik beda anta tane. Muchkondo kutko. Yava ivella. Higella madangidre nan barala. Nanen vapas drop madi. Illandre nan illa helkotini. Yena? Vapasa? Vapasa ela bidakagala kane. Bekadre illa helkond sai. Gaadi nilsi. Tu yavaglu iddite ivu. Enja madu. Oi Siri. ಕಡೆ ಎತ್ತಳಲ್ಲ. ಏಯ್, ಬ್ಯಾಗು ಬ್ಯಾಗು ಅಂತ ಬಡ್ಕೋತಾ ಇದ್ದೀಯಲ್ಲ, ಏನೋ ಬ್ಯಾಗ್ ಅದು. ಎಷ್ಟೋ ದುಡ್ಡು ಇತ್ತು ಅದ್ರಲ್ಲಿ, ಎಷ್ಟಾದ್ರೂ ಇರ್ಲಿ, ಅರೇಂಜ್ ಮಾಡ್ತೀವಿ. ಹೇಳೋ ಕಣ್ಣ ನನ್ನ ಮಗನೇ. ಯಾವ ನಾನು ಎಷ್ಟು ಹೇಳಿದ್ರು ಭಯ ಬಿಡಲ್ಲ ಅಂತಾರೆ. ಕೂತ್ ನನ್ ಮಗ, ಹೆಂಗ್ ಕಿಸ್ತಾನ ನೋಡು. ಲೇ ಹುಡುಗರ, ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ರು. ಆ ಬ್ಯಾಗಲ್ಲಿದ್ದಿದ್ದು ದುಡ್ಡಲ್ಲ, ಧನ್. ಒಂದು ಅಪರೂಪವಾದ ಡ್ರಗ್. ಅದರ ಬೆಲೆನೇ 40 crore. ಬಹಳ ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿರುವಂಥ ಒಂದು ಜಾಗ. ಅಲ್ಲಿನ ಬುಡಕಟ್ಟು ಜನರಿಗೆ ಸಿಗುವಂಥ ಒಂದು ಹೂವಿನ ಹೆಸರು ಢಲ್. ಆ ಹೂವು ಅಲ್ಲಿಯ ಬುಡಕಟ್ಟು ಜನರಿಗೆ ಮಾತ್ರ ಎಟಕುವಂಥದ್ದು. ಅವರು ಆ ಹೂವನ್ನು ಶೇಖರಿಸಿ ತಂದು ಬೈಜೀರಿಯಾ ಮೂಲದ ಒಂದು ಗ್ಯಾಂಗಿಗೆ ಮಾರ್ತಾರೆ. ಆ ಗ್ಯಾಂಗ್ ಈ ಹೂವಿನಲ್ಲಿರೋ ಒಂದು ಪ್ರಮುಖವಾದ ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿ ಬಾಂಗ್ಲಾದೇಶದಲ್ಲಿರೋ ಡಾರ್ಕಾಗೆ ಇಲ್ಲೀಗಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಸೀ ರೂಟ್ ಮೂಲಕ ಬೆಂಗಳೂರು ತಲುಪುತ್ತೆ. ಡ್ಯಾಡಿ ಸಪೋರ್ಟಿಂದ ಆ ಬೈಜೀರಿಯನ್ ಗ್ಯಾಂಗ್ ಬೆಂಗಳೂರಲ್ಲಿ ಸೆಟಪ್ ಮಾಡಿರೋ ತನ್ನ ಪ್ರೊಡಕ್ಷನ್ ಬೇಸಲ್ಲಿ ಆ ರಾ ಮೆಟೀರಿಯಲ್ಸ್ ಪ್ರೋಸೆಸ್ ಆಗಿ ಅದರಿಂದ ಕ್ರಿಸ್ಟಲ್ ಮಿತ್ ಅನ್ನೋ ಒಂದು ಡ್ರಗ್ನ ಕ್ರಿಯೇಟ್ ಮಾಡಿ ಥ್ರೂ ಡ್ಯಾಡಿ ಅದನ್ನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಲೇ ಹುಡುಗರ, ಇದು ಅವ್ರ ಮೊದಲೇ ಕನ್ಸೈನ್ಮೆಂಟು, ನೀವು ಅದನ್ನೇ ಕಿತ್ಕೊಂಡ್ಬಿಟ್ಟಿದ್ದೀರಾ. ಉಳಿಗಾಲ ಇಲ್ಲ, ಅನುಭವಿಸ್ತೀರಾ. ಸರ್ ಝೀರೋ ನೋಡ್ಕೊಳ್ಳಿ. ಮಗ, ಇಲ್ಲೇ ಪಕ್ಕದಲ್ಲಿ ಡಾಬಾ ಇದ್ದಂಗಿದೆ, ಹೋಗಿ ಫ್ರೆಶ್ ಅಪ್ ಆಗೋಣ. ಬೇಡ, ಲೇಟ್ ಆಯ್ತು, ಹೊರಟು ಬಿಡೋಣ. ಯಾರು
ತಿಂತೀರೇನೋ ನನಗೆ. ಇಂಥ ಟೈಮಲ್ಲಿ ಏನಾದ್ರೂ ತಿನ್ನಕ್ಕೆ ಹೆಂಗೋ ಮನ್ಸು ಬರುತ್ತೆ. ನಮಗೇನು ಬೇಡ ಮಗ. ಮಗ ಹಿಂದೆ ಹೋಗಿ ಕುತ್ಕೊಳ. ಆಯ್ತು ಹೋಗ್ತೀನಿ ಬಿಡು, ಯಾಕೆ ಬಣಕ್ತೀಯ ಅಣ್ಣ? ಹೊರಟಿದ್ದೀನ ಅಣ್ಣ, ಬೆಳಗ್ಗೆ 5 ಗಂಟೆಗೆಲ್ಲ ಅಲ್ಲಿ ಇದ್ಬಿಡ್ತೀನಿ. ಸರಿ ಅಣ್ಣ. ಯಾರು ಗೊತ್ತು ಮಗ, ಇದೇ ನಮ್ಮ ಲಾಸ್ಟ್ ಊಟ ಆದರೂ ಆಗ್ಬೋದಲ್ವಾ? ನಿನಗೇನು ಬೇಕೋ ನೀನು ತಿನ್ನು. ನೀವಿಬ್ಬರು ತಿನ್ನಿ. ಥ್ಯಾಂಕ್ ಯು ಮಗ. ಇನ್ನೂ ಏನಾದ್ರು ತಿಂತೀರಾ? ಲೇ ಡುಮ್ಮ, ಊರಲ್ಲಿ ಇರೋದೆಲ್ಲ ತಿನ್ನಕ್ಕೆ ನನ್ನೇ ನೀನು ಅನ್ಕಂಡ. ಹೋಗ ಬಿಲ್ ತಗೊಂಬ. ಇಂಥ ಗಾಂಚಲಿಗೆ ಯಾರೋ ಸರಿಯಾಗಿ ರುಬ್ಬವನೆ. ಏನೋ ಸೌಂಡು, ಹಂಗೆ ಒಂದು ಸ್ಪ್ರೈಟ್ ತಗೊಂಬ. ಬ್ರೋ 2 ನಿಮಿಷ ಬಂದೆ. ಹಾಯ್ ಭುವನ್. ಭೂಷಣ್. ಭೂಷಣ್, ಹೇಗಿದ್ದೀರಾ? ನೀವೇನಿಲ್ಲಿ? ಅದು ಆಕ್ಚುಲಿ ನನ್ನ ಬಸ್ ಅಲ್ಲಿ ಹೈವೇ ಫ್ರೆಂಡ್ಸ್ ವೇಟ್ ಮಾಡ್ತಿದ್ದಾರೆ. ಭುವನ್, ಭೂಷಣ್ ಸರಿ, ಭೂಷಣ್ಸ್ ಕಾಲೇಜ್ ಫ್ರೆಂಡ್ ಅಲ್ಲ ಮಗ. ಅದು ಆಕ್ಚುಲಿ ಹೈವೇಲ್ ನನ್ನ ಬಸ್ ಮಿಸ್ ಆಗೋಯ್ತು. ನಿಮ್ಗೆಲ್ಲ ಏನಾಯ್ತು? ಆಕ್ಸಿಡೆಂಟ್ ಏನಾದರೂ ಆಯ್ತಾ? ಫಸ್ಟ್ ಏಡ್ ಮಾಡ್ಕೋಬೇಕು ತಾನೆ. ಎಷ್ಟೊಂದು ಬ್ಲಡ್ ಬರ್ತಿದೆ, ನನ್ನ ಹತ್ರ ಫಸ್ಟ್ ಏಡ್ ಕಿಟ್ ಇದೆ. ವೇಟ್, ಜನರೇಟ್ ಹಾಕ್ರ. ಅದನ್ನೇಕೆ ತಗೊಂಡ್ಬಿಟ್ಟಿದ್ದೀರಾ? ಏನಿವೆಲ್ಲ? ನೋಡ ಇಲ್ಲಿ, ಇದೇ ತಾನೆ ನೀವು ಹುಡುಕ್ತಿದ್ದ ದರಿದ್ರ ಮಾಲು. ಇದನ್ನ ಅಲ್ಲೇ ಕೊಟ್ಟಿದ್ರೆ ತಕ್ಕಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ನಲ್ರೋ. ನಾನು ನಿಮಗ್ ರುಬ್ಸೋದು, ನೀವು ನನಗ್ ರುಬ್ಬೋ ಸೀನೆ ಇರ್ತಾ ಇರ್ಲಿಲ್ಲ. ಉಲ್ಲಲ್ಲ ಉಲ್ಲಲ್ಲ, ಕೊಡ್ರಪ್ಪ, ಈಗಲೂ ಏನು ಕಾಲ ಮೆಚ್ಚಿಲ್ಲ, ತಗೊಂಡು ಹೋಗ್ಬಿಡ್ತೀನಿ. ಇದ್ ನಂದಾಗಲ್ಲ, ಇದ್ ನನ್ನ ಹತ್ರ ಹೇಗ್ ಬಂತು ಅಂತ ನನಗ್ ಗೊತ್ತಿಲ್ಲ. ಅಮ್ಮ ತಾಯಿ, ನನ್ನ ಜೀವದ ಮೇಲೆ ಆಸೆ ಬಿಟ್ಟು 2 ಗಂಟೆ ಆಗಿತ್ತು, ಇವಾಗೇನೋ ಫ್ಯೂಚರ್ ಕಣ್ಮುಂದೆ ಕಾಣ್ತಾ ಇದೆ. ಮಗ ನಿನ್ ಫೋನ್ ಕೊಡು. ಏನ್ ನಡೀತಿದೆ ಇಲ್ಲಿ? ಮಗ ನನ್ ಫೋನ್ ಹೋಗೇನೋ. ಎಕ್ಸ್ಕ್ಯೂಸ್ ಮೀ, ಹಲೋ, ವಾಟ್? ಹೇ ಮಗ, ಕಾರ್ಡ್ ಇತ್ತಲ್ಲ ಕೊಡು. ವಾಟ್ಸ್ ಗೋಯಿಂಗ್ ಆನ್? ಮಗ ಕಾಲ್ ನಿಂಗೆ ಕೊಟ್ಟೆ. ಏನ್ ನಡೀತಿದೆ ಇಲ್ಲಿ? ಇಲ್ಲಿ ಏನ್ ನಡೀತಿದೆ ಅಂತ ಯಾರಾದ್ರೂ ನಂಗೆ ಹೇಳ್ತೀರಾ? ಯಾರು ಕಾಲ್ ಮಾಡ್ತಿದ್ದಾರೆ ಅವರು? ಎಲ್ಲಿ ಹೋಗ್ತಿದ್ದೀವಿ ನಾವು? ಮಗ ಫೋನ್ ನಾಟ್ ರೀಚಬಲ್, ಟೈಮ್ ವೇಸ್ಟ್ ಮಾಡಕ್ ಬರ, ಹೊರಡೋಣ ಬಿಡಿ. ನಡಿ, ಎಲ್ಲಿಗೆ ಹೋಗ್ತಿದ್ದೀವಿ? ಅಯ್ಯೋ ಮೇಡಮ್, ನಾವು ಮಂಗಳೂರು ಸೈಡಿಗೆ ಹೋಗ್ತಾ ಇದೀವಿ, ನಿಮ್ಮ ನೆಕ್ಸ್ಟ್ ಬಸ್ ಸ್ಟಾಪಿಗೆ ಬಿಡ್ತೀವಿ, ಅಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ತಿರಂತೆ. ಬನ್ನಿ ಬನ್ನಿ. ಮಂಗಳೂರು ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್, ನಮ್ಮ ಅಜ್ಜಿ ಮನೆ ಅಲ್ಲೇ ಇರೋದು, ನನ್ನಲ್ಲಿ ಡ್ರಾಪ್ ಮಾಡಿಬಿಡಿ. ಆದ್ರೆ ಅವನು ಯಾರು? ಈ ಬ್ಯಾಗ್ ಇಲ್ಲೇನ್ ನಡೀತಿದೆ ಅಂತ ನಂಗೆ ಹೇಳೋವರೆಗೂ ನಾನು ಈ ಗಾಡಿ ಹತ್ತಲ್ಲ, ಈ ಬ್ಯಾಗು ಕೊಡಲ್ಲ. ಅದೇನಾಯ್ತು ಅಂದ್ರೆ ಇಷ್ಟೇ ನಡೆದಿದ್ದು. ಮಗ ಹೋಗೋಣ. ಹೊರಡೋಣ.
ಬತ್ತು. ಕಂಟಿನ್ಯೂಸ್ ಕಾಲ್ ಟ್ರೈ ಮಾಡ್ತಾನೆ ರೀ, ಕನೆಕ್ಟ್ ಆಗ್ಬೋದು. ಕನ್ನಡಕ ಇಲ್ದೇನೆ ಈ ಕಣ್ಣು ಕಂಪ್ಲೀಟ್ ಆಗಿ ಬ್ಲರ್ ಆಗ್ಬಿಟ್ಟು. ಸಿಕ್ತಿಲ್ವಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರ ಕೇಳಲ್ಲ. ಏನು ನಿಂದು, ಏನು ಬೇಕು ನಿನ್ಗೆ? ಲೇ ಹುಡುಗರ, ಕುಡಿಯೋದಕ್ಕೆ ಸ್ವಲ್ಪ ನೀರಿದ್ರೆ ಕೊಡ್ರೋ. ಹುಲ್ಲಲ್ಲ ಹುಲ್ಲಲ್ಲ ನೀರಯ್ಯ, ನಮ್ಗೆ ಏನು ಇಲ್ಲ ಇಲ್ಲಿ. ನಮ್ ಡ್ಯಾಡಿಗೆ ಏನಾದ್ರು ನೀವ್ ಈ ತರ ಮಾಡೋ ವಿಷಯ ಗೊತ್ತಾದ್ರೆ ನಿಮ್ಮ ಸುಮ್ಮನೆ ಬಿಡಲ್ಲ. ಬಿತ್ಕೋ ಸುಮ್ಮನೆ. ಡ್ಯಾಡಿ ಡ್ಯಾಡಿ ಕೇಳಿ ಕೇಳಿ ತಲೆ ಚಿಟ್ಟ ಹಿಡ್ದೋಗಿದೆ ಮಗ. ನಮ್ಮಪ್ಪಂಗೆ ಇಷ್ಟ ಎದುರ್ದವನಲ್ಲ ಕಣ ನಾನು. ನೀವ್ಯಾಕ್ರಿ ಸೈಲೆಂಟ್ ಹಾಕುತ್ತೀರಾ? ಡ್ಯಾಡಿ ಆ ಊರಲ್ಲಿ ಡ್ಯಾಡಿ ಅಂದ್ರೆ ಆ ಹೆಸರಿಗೊಂದು ಹವಾ ಇದೆ. ನೀವ್ ಹೋಗ್ತಿರೋ ದಾರಿ ಅಲ್ಲಿಗ್ ಸೇರಿದ್ರೆ ಸಾಕು. ಡ್ಯಾಡಿ ಯಾರು ಅಂತ ನಿಮಗೆ ಗೊತ್ತಾ? ನಮ್ಮ ಅಜ್ಜಿ ಅವ್ರ ಕತೆನ ಒಳ್ಳೆ ಫೇರಿ ಟೇಲ್ ಹೇಳ್ದಂಗೆ ಹೇಳ್ತಿದ್ರು. ನಮ್ಮ ಅಜ್ಜಿನೂ ಹೇಳ್ತಾ ಇದ್ರು ಯಾರನ್ನಾರು ಮೀಟ್ ಆಗಿಂತ ಮುಂಚೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಅಂತ. ನೀವ್ ಹೇಳಿ, ದಾರಿ ಸಾಗುತ್ತೆ. ಆವತ್ ಬರ್ತಾ ಇದ್ದಿದ್ ಮಳೆಗೆ ತೊಟ್ಲಲ್ಲಿದ್ದ ಮಕ್ಕಳೆಲ್ಲ ಅಳ್ತಾ ಇದ್ರು. ತೊಟ್ಟಿಲ್ಲಿದ್ದ ಮಗು ಅಳುನೆ ಜೋರ ಕೇಳಿಸ್ತಾ ಇತ್ತು. ಅವತ್ತ ಆ ಮಗು ಅವ್ರ ಕೈಗೆ ಸಿಕ್ಕಲಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು. ಕರಾವಳಿ ಜನ ಭಯ ಇದ್ದೆ ಆರಾಮ ಮಲಗ್ತಾ ಇದ್ರು ಏನೋ. ಒಂದ್ ಮಗು ಯಾವ ಜಾಗದಲ್ಲಿ ಬೆಳಿಬಾರ್ದು ಅವನು ಅಂಥದ್ದೇ ಜಾಗದಲ್ಲಿ ಬೆಳೆದ. ಕೆಲವು ದಿನಗಳ ನಂತರ ಒಂದು ಘಟನೆ ನಡೀತು. ಅವತ್ತು ಅದ್ಯಾರು ಏನ್ ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಬಂದಿದ್ದ ಕೋಪಕ್ಕೆ ಇದ್ದಿದ್ದ ಮನೆಗೆ ಬೆಂಕಿ ಹಚ್ಚಿದ. ಅಲ್ಲೇ ಇದ್ರೆ ಊರಿನ ಜನ ಏನ್ ಮಾಡ್ತಾರೋ ಅಂತ ಹೆದರಿ ಆ ಊರನ್ನ ಬಿಟ್ಟು ಓಡೋದ. ಅವನ ಆಳೋ ಜಾಗನ ವಿಧಿನೇ ಅವನಿಗೆ ಅವತ್ತು ಪರಿಚಯ ಮಾಡಿಸ್ತು. ಅವನಿಗೆ ಆ ಜಾಗದಲ್ಲಿ ಎಲ್ಲ ಸಿಕ್ತು. ವಯಸ್ಸಿಗೆ ಮೀರಿದ ಕೆಲಸ, ದುಡ್ಡು, ಊಟ ಎಲ್ಲ. ಆದರೆ ಹೆಸರು, ಆ ಹೆಸರು ಅವನಿಗಿನ್ನೂ ಸಿಕ್ಕಿರಲಿಲ್ಲ. ಏ ಚೋಟು, ಕಿಲೋನ ಸಂಜಾಕ್ಯಾ? ಗನ್ ಅಲ್ಲೇ ಇಟ್ಟು ಚಡ್ಡಿ ಏರ್ಸ್ಕೊಂಡು ಹೋಗ್ತಾ ಇರೋ ಹುಡುಗ. ಶೂಟ್ ಮಾಡ್ತೀಯಾ? ತಗೋ, ನೀನ್ ಶೂಟ್ ಮಾಡಿದ್ರೆ ಈ 100 ರೂಪಾಯಿ ನಿಂದೆ. ಅವತ್ತವನ್ ಹಾರಿಸಿದ ಆ 4 ಬುಲೆಟ್ ಅವನ ಭವಿಷ್ಯನೇ ಬದಲಾಯಿಸ್ತು. ಅದಾದ್ಮೇಲೆ ಅವನು ಬೆಳೆದಿದ್ದ ರೀತಿ ಯಾವ ಸಿನಿಮಾ ಕಥೆಗೂ ಕಡಿಮೆ ಇರಲಿಲ್ಲ. ಒಂದು ದಿನ ಆ ಕಥೆಗೆ ಒಂದು ಚಿಕ್ಕ ಟ್ವಿಸ್ಟ್ ಸಿಕ್ತು. ಅದೇ ಆ ಒಂದು ಹೆಣ್ಣು ಮಗು. ಅವನು ಬಂದಿದ್ದ ರೀತಿಯಲ್ಲೇ ಅದು ಬಂದಿದೆ ಅನ್ನೋ ಸೆಂಟಿಮೆಂಟ್ ಡ್ಯಾಡಿಗಿತ್ತು. ಡ್ಯಾಡಿ ನಿಧಾನಕ್ಕೆ ಅವನು ಬದುಕೋ ರೀತಿನ ಬದಲಾಯಿಸ್ಕೊಂಡು ಬಂದ. ಕಾರ್ಪೊರೇಟ್ ಲೆವೆಲ್ನಲ್ಲಿ ಡೀಲಿಂಗ್ಗಳು ಸ್ಟಾರ್ಟ್ ಆಯಿತು. ಒಂದು ಕಡೆ ವೇಗವಾಗಿ ಬೆಳೀತಾ ಇದ್ದ ಸಾಮ್ರಾಜ್ಯ, ಇನ್ನೊಂದು ಕಡೆ ಯಾರಿಗೂ ಕೇರ್ ಮಾಡದೆ ನುಗ್ತಾ ಇದ್ದಂಥ ಲಿಯೋನಾ ಬುಲೆಟ್ಗಳು. ಇವ್ರನ್ನ ತಡೆಯೋರು ಯಾರೂ ಇರಲಿಲ್ಲ. ಕೈಗೆ ರಕ್ತ ಅಂಟೋ ಕೆಲಸಗಳನ್ನು ಡ್ಯಾಡಿ ಕಮ್ಮಿ ಮಾಡ್ತಾ ಬಂದ. ಆದರೆ ಅವಾಗ ತಾನೇ ರಕ್ತದ ರುಚಿ ನೋಡ್ತಾ ಇದ್ದ ಲಿಯೋನಾಗೆ ಇದೆಲ್ಲ ಕಟ್ಪಾಡನ್ನಿಸ್ತಿತ್ತು. ಲಿಯೋನ ಮಾಡ್ತಾ ಇದ್ದ ತಪ್ಪುಗಳನ್ನೆಲ್ಲ ಡ್ಯಾಡಿ ತುಂಬಾ ಸಹನೆಯಿಂದ ಕ್ಷಮಿಸ್ತಾ ಬಂದ. ಆದರೆ ಅವತ್ತು ಒಂದು ಚಿಕ್ಕ ಕನ್ಸೈನ್ಮೆಂಟ್ ಡಿಲೇಗೆ ಡ್ಯಾಡಿ ದುಬೈ ಬಿಸ್ನೆಸ್ ಪಾರ್ಟ್ನರ್ ತಲೆ ಲಿಯೋನ ಕೈಯಲ್ಲಿತ್ತು. ಅದು ಅವನಿಗೆ ಗೊತ್ತಿಲ್ಲದೇನೆ. ಲಿಯೋನ, ಒಂದ್ ತಲೆ ತಾನೆ, ಯಾಕೆಷ್ಟು ಸೀರಿಯಸ್ ಆಗಿದ್ದೀರಾ? ಲಿಯೋನಾ, ಏನಾದರೂ ಮಾಡೋಕೆ ಮುಂಚೆ ಡ್ಯಾಡಿ ಕಿವಿಗೆ ಹಾಕಿ ಮಾಡಬೇಕು ಅಂತ ಎಷ್ಟು ಸಲ ಹೇಳೋದು? ಯಾರ ಹತ್ರನೂ ಕೇಳಿ ಮಾಡೋ ಅಭ್ಯಾಸ ನನಗಿಲ್ಲ. ನನಗೇನು ಅನ್ಸುತ್ತೋ ಅದನ್ನೇ ಮಾಡೋದು. ಎಲ್ಲರನ್ನೂ ಇಷ್ಟ ಬಂದಾಗಿರಕ್ಕೆ ಬಿಟ್ಟಿದ್ದಿದ್ರೆ ನಾವ್ಯಾರೂ ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ, ಅದರ ಒಳಗಿರ್ತಿದ್ವಿ. ಚೆನ್ನಾಗಿದೆ, ಆಯ್ತಾ?
ಹೊರಡ್ಲಾ? ಲಿಯೋನಾ, ನೋಡು, ಇವಾಗ ನಿನ್ನ ಶೂಟ್ ಮಾಡಬೇಕು ಅನ್ಸಿದ್ರೆ ಯಾರು ನನ್ನ ತಡೆಯಕ್ಕೆ ಬರಲ್ಲ. ಒಂದ್ ಕೆಲ್ಸ ಮಾಡಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು, ಇಲ್ಲ ನನ್ನ ಒಂದ್ಸತಿ ಆದ್ರೂ ಕೇಳಬೇಕಿತ್ತು. ನಿನ್ ಮೇಲೆ ಇಟ್ಟಿದ್ ಮರ್ಯಾದೆ ಇವತ್ತಿಗೆ ಮುಗೀತು. ಈ ಮುದಿಯನ್ ಮಾತು ಕೇಳ್ಕೊಂಡು ನನ್ ಮೇಲೆ ಕೈ ಮಾಡಿದೆ ಅಲ್ಲ, ಇನ್ಮೇಲೆ ನಿನ್ ಯಾರು ಅನ್ನೋದನ್ನ ಈ ಜನ ಮರೀತಾರೆ. ಮರೆಯೋ ತರ ನಾನ್ ಮಾಡ್ತೀನಿ. ಆ ಒಂದು ಚಿಕ್ಕ ಘಟನೆಯಿಂದ ಕರಾವಳಿ ತೀರ ಎರಡು ಭಾಗ ಆಗಿ ಯುದ್ಧ ಶುರು ಆಯಿತು. ಆ ಯುದ್ಧ ಇವತ್ತಿಗೂ ನಡೀತಾ ಇದೆ. ಮತ್ತೆ ಏನಯ್ಯ ನಿಂದು? ಹಲೋ, ಹಲೋ ಸರ್, ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಸರ್, ನೀವು ಕೇಳಿದ ಬ್ಯಾಗ್ ನಮ್ಮ ಹತ್ರನೇ ಇದೆ ಸರ್. ಅದನ್ನು ನೀವು ಹೇಳಿದ ಅಡ್ರೆಸ್ಸಿಗೆ ತೊಗೊಂಬರ್ತಾ ಇದ್ದೀವಿ. ಹಾಂ ಸರ್, ನನ್ನ ತಮ್ಮಂಗೇನು ಆಗಬಾರ್ದು ಸರ್. ಮಗ ಹಾಸ್ ಹೊರಟಿವೇನು? ಹಾಂ ಸರ್. ಮಗ ಏನಂತೆ? ಏನಂದ? ಹೋಗೋಣ ಬನ್ನಿ. ಮುಗೀತು ಮಗ, ಎಲ್ಲ ಮುಗೀತು. ಮಗ ಅವ್ರ ಕೈಯೋ ಕಾಲೋ ಹಿಡಿದು ಆಯುಷ್ನ ಕರ್ಕೊಂಬರೋಣ ಅನ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಫೋನ್ ಮಾಡಿ ಬ್ಯಾಗು ನಮ್ಮ ಹತ್ರ ಇದೆ ಅಂತ ಹೇಳಿ ಲಾಕ್ ಆಗ್ಬಿಟ್ಟಿದ್ವಿ ಮಗ. ಉಳ್ಸಲ್ಲ ಮಗ, ಆಯುಷ್ನ ಉಳ್ಸಲ್ಲ ಮಗ. ಏಯ್, ನಾವೆಲ್ಲ ಇಲ್ವೇನು ಇಲ್ಲಿ? ಏನಾಗಿದೆಯೋ ಅದನ್ನೆಲ್ಲ ಹೇಳೋಣ. ಅಷ್ಟಕ್ಕೂ ಬ್ಯಾಗ್ ತಗೊಂಡೋಗಿದ್ದ ಅವ್ನ ಕಡೆ ಅಂತಾನೆ. ಏನೂ ಆಗಲ್ಲ ಮಗ, ಆಯುಷಿಗೆ ಏನೂ ಆಗಲ್ಲ. ನಡಿ ಬಾರ, ಆಗಿದ್ದಾಗ್ಲಿ ನೋಡೇ ಬಿಡೋಣ. ಏನಾಗಲ್ಲ ಬಾರ. ಇಲ್ಲ ನೀವ್ಯಾಕೆ ಹಿಂಗೆ ನಿಂತಿದ್ದೀರಾ? ಬನ್ನಿ. ಏನು ನಡೀತು ಅದನ್ನು ಹಾಗೆ ಹೇಳಿ. ಐ ರಿಯಲಿ ಹೋಪ್ ದಿ ಅಂಡರ್ಸ್ಟ್ಯಾಂಡ್. ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಬನ್ನಿ. ಇದೇ ನಮ್ಮ ಅಜ್ಜಿ ಮನೆ. ಡ್ಯಾಡಿ 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 ಡ್ಯಾಡಿನ ಕೇಳ್ಕೊಂಡು ಜನ ಬಂದಿದ್ದಾರೆ.
ನೋಡ್ರೋ, ಆಗಿದ್ದಾಗೋಯ್ತು. ನೀವು ಡ್ಯಾಡಿ ಹತ್ರ ಏನೂ ಮಾತಾಡ್ಬೇಡ್ರಿ, ಸುಮ್ಮನಿರಿ, ಎಲ್ಲ ನಾನೇ ಮಾತಾಡ್ತೀನಿ. ಅಷ್ಟಕ್ಕೂ ಡ್ಯಾಡಿ ಬ್ಯಾಗ್ ನಾವ್ ಎತ್ಕೊಂಡು ಹೋಗಿಲ್ವಲ್ಲ, ಅವನ್ ಕಡೆಯವನ್ನ ಎತ್ಕೊಂಡು ಹೋಗಿರೋದು. ಮೇಲಿರೋನ್ ಎಲ್ಲ ನೋಡ್ತಾ ಇರ್ತಾನೆ. ನ್ಯಾಯ ದೇವತೆ ಕಣ್ಗಷ್ಟೇ ಬಟ್ಟೆ ಕಟ್ಟಿರೋದು, ಕಿವಿಗಲ್ಲ. ಏನೇ ಆಗ್ಲಿ, ನ್ಯಾಯ ಧರ್ಮ ಸತ್ಯ ಈ ಮಾರ್ಗದಲ್ಲೇ ನಾವು ನಡೆಯೋಣ. ಡ್ಯಾಡಿ ನಮ್ಗೇನು ಮಾಡಲ್ಲ. ಲೇ, ಡ್ಯಾಡಿ ಹತ್ರ ಎರಡೇಳು ನಿಮಿಷ ಮಾತಾಡ್ಬೇಕು ಅಂದೆ ಅಷ್ಟೇ. ಅಷ್ಟಕ್ಕೆ ಮುಖ ಗೋಣಿಚೀಲ ಹಾಕ್ಬಿಟ್ಟು ಕೊಡ್ಸೋರಲ್ಲ. ಅಪ್ಪ ಸ್ವಾಮಿ, ನೀನ್ ಯಾವಾಗ ನ್ಯಾಯ ನೀತಿ ಧರ್ಮ ಅಂತ ಮಾತಾಡ್ದೋ ಅವಾಗ್ಲೇ ಗೊತ್ತಾಯ್ತು ಕೂರಿಸ್ತಿ ಅಂತ. ಮುಚ್ಕೊಂಡಿರಕೇನಲ್ಲಿ ಸರ್, ಸರ್ ಇದನ್ನೆಲ್ಲ ತೆಗೀರಿ ಸರ್, ಮೂಗೆಲ್ಲ ಕಡಿತಾ ಇದೆ ಸರ್. ಒಂದ್ಸಲ ಫೋನ್ ಮಾಡ್ತೀನಿ, ಒಂದೇ ಒಂದ್ಸಲ ಫೋನ್ ಮಾಡ್ತೀನಿ, ಫೋನ್ ಕೊಡ್ರು. ನಾನು ಒಂದೇ ಒಂದ್ಸಲ ಮನೆಗೆ ಮಾತಾಡ್ತೀನಿ, ಒಂದೇ ಒಂದ್ಸಲ ಫೋನ್ ಕೊಡ್ರು. ಒಂದೇ ಒಂದ್ಸಲ ಫೋನ್ ಕೊಡಿ, ಮನೇಲಿ ಮಾತಾಡ್ಬೇಕು ಒಂದೇ ಒಂದ್ಸಲ. ಎಕ್ಸ್ಟ್ರಾ ಸಿಗುತ್ತೆ, ಎಕ್ಸ್ಟ್ರಾ ಫೇಮ್, ಎಕ್ಸ್ಟ್ರಾ ಮನಿ, ಎಕ್ಸ್ಟ್ರಾ ರೆಸ್ಪೆಕ್ಟ್. ಆದ್ರೆ ಎಕ್ಸ್ಟ್ರಾ ಲೈಫ್. ಬಾಸ್, ಬ್ಯಾಗ್ ನಮ್ಮ ಹತ್ರ ಇಲ್ಲ, ಬ್ರಹ್ಮಿ ಇಟ್ಕೊಂಡು ಅಲ್ಲಾರ್ದ ಇಲ್ಲಾರ್ದ ಅಂತ ಕತೆ ಹೊಡಿತಾ ಇದ್ದಾರೆ. ಸರ್, ನಿಮ್ಮ ಕಡೆನೂ ತಗೊಂಡೋಗಿದ್ದೆ ಸರ್. ಸರ್ ನಂಬಿ ಸರ್, ಸರ್ ಪ್ಲೀಸ್ ನಂಬಿ ಸರ್. ಬ್ಯಾಗ್ ತರ್ತೀನಿ ಅಂದಿದ್ರೆ ತಂದಿಲ್ಲ, ಬ್ಯಾಗ್ ತರಲಿಲ್ಲ ಅಂತಂದ್ರೆ ಅವನನ್ನು ಉಳಿಸಲ್ಲ ಅಂತ ಹೇಳಿದ್ದೆ ಸರ್. ಟೂ ಬ್ಯಾಡ್ ಸರ್. ಸರ್ ಪ್ಲೀಸ್ ಸರ್, ಆಯುಷ್ ಆಯುಷ್ ಸರ್, ಸರ್ ಸರ್ ಬೇಡ ಸರ್, ಸರ್ 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 ಏನಾ ಗುಜರಿ ಹಂಗನ್ಬಿಡಿ ಡ್ಯಾಡಿ, ಇದು ನೀವು ಫಸ್ಟ್ ಟೈಮ್ ಫೈರ್ ಮಾಡಿರೋ ಗನ್ನು. ಎಕ್ಸ್ಟ್ರಾ ಲೈಫ್ ಗುಜರಾತ್.
ಸರ್ ಸರ್ ಆ ಬ್ಯಾಗು ಯಾವ್ದು ಅಂತ ಏನು ಗೊತ್ತಿಲ್ಲ ಸರ್. ಅವ್ರು ನೋಡಿದ್ರೆ ನಾನು ನೋಡಿದ್ರು ಕೊಡಿದ್ರು ಸರ್. ಬಲ್ಗಂಡ್ ಬೇರೆ ಕಳ್ಸಿಲ್ಲ, ನೀವು ನೋಡಿದ್ರೆ ಏನೇನ ಕೇಳ್ತೀರ? ಕೇಳಿಸ್ಕೋ, ಇವತ್ ಸಂಜೆವರೆಗೂ ಟೈಮ್ ಅಷ್ಟೇ. ನಿನ್ ತಮ್ಮ ಪರ್ಮನೆಂಟ್ ಆಗಿ ಫ್ರೀಜ್ ಆಗೋದ್ರೊಳಗೆ ಬ್ಯಾಗ್ ತಗೊಂಬನ್ನಿ. ಅವನ್ನ ಫ್ರೀಜರ್ ಒಳಗಡೆ ಲಾಕ್ ಮಾಡಿ. ಪ್ರತಿ ಗಂಟೆಗೂ ಟೆಂಪರೇಚರ್ 1 degree ಡ್ರಾಪ್ ಆಗ್ತಾ ಇರಲಿ. ಈ ಚೈಲ್ಡ್ ನನ್ನ ಮಕ್ಕಳನ್ನ ನಂಬಕ್ಕಾಗಲ್ಲ ಡ್ಯಾಡಿ. ಇಲ್ಲೇ ಚೆನ್ನಾಗಿ ವರ್ಕ್ ಮಾಡಿದ್ರೆ ಬಾಯಿ ಬಿಡ್ತಾರೆ. ಅವ್ರ ಕಣ್ಣಲ್ಲಿ ನಿಜವಾದ ಭಯ ನೋಡಿದೆ. ಅವ್ರು ಎಲ್ಲಿಗೂ ಹೋಗಲ್ಲ. ಸಂಜೆ ಒಳಗಡೆ ಆ ಬ್ಯಾಗ್ ನನ್ನ ಕಣ್ಮುಂದೆ ಇರಬೇಕು. ಆ ಹುಡುಗರನ್ನ ಫಾಲೋ ಮಾಡಿ ಇನ್ನ ಏನಾದರೂ ಆಟ ಆಡ್ತಿದ್ದಾರೆ ಅನಿಸಿದ್ರೆ ಮುಗಿಸ್ಬಿಡು. ರೋಡಲ್ಲಿ ಬಂಗಾರ ಜಿಂಕೆ ಬಿದ್ದಿದೆ, ಅದ್ರ ಹಿಂದೆ ಅವಳು ಬಿದ್ದಿರ್ತಾಳೆ. ದಿಸ್ ಇಸ್ ನಾಟ್ ಗನ್ ಎಂಡ್ ವೆರಿ ಸೂನ್, ದೇರ್ ವಿಲ್ ಬಿ. Shop something for you. Ashtral Nivela fresh agi. There. Sunil? ಕೆಳಗೆ ಇರ್ತೀವಿ ಬಾ. ಆರವ್, ನೀವ್ ಯಾಕೆ ನಿಮ್ ಫ್ಯಾಮಿಲಿ ಜೊತೆ ಮಾತಾಡಬಾರ್ದು? ಏನು ಯೂಸ್ ಇಲ್ಲ, ಇಟ್ಸ್ ಕಾಂಪ್ಲಿಕೇಟೆಡ್. ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ಜಸ್ಟ್ ಕಾಲ್ ಯುವರ್ ಡ್ಯಾಡ್ ಅಂಡ್ ಸ್ಪೀಕ್ ಟು ಹಿಮ್. ಏನು ಸ್ಪೀಕು? ಸ್ಪೀಕರ್ ಕಿತ್ತಂಗ್ ಹೋಗಿತಾರ ಮಕ್ಕೆ. ಇವನ್ ಡ್ಯಾಡಿಗಿಂತ ಆ ಡ್ಯಾಡಿನ ಎಷ್ಟೋ ಬೆಟ್ರು. ಸರಿ, ನಿಮ್ಮ ಅಜ್ಜಿ ಮನೆ ಇಲ್ಲೇ ಇರೋದು, ಕಾಲೇಜ್ ಕೂಡ ಇಲ್ಲೇ ಮಾಡಿರೋದು. ನಿಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ಸ್ ಇದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಲೈಕ್ ಯಾರಾದರೂ ಚಿಕ್ಕ ಪುಟ್ಟ ಪೆಡ್ಲರ್. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಪ್ಲೀಸ್ ಸರಿ, ನಮಗೆ ಟೈಮ್ ತುಂಬ ಕಮ್ಮಿ ಇದೆ. ಅಲ್ಲ, ನಾನು ಹೆಂಗೆ ಕಾಣಿಸ್ತೀನಿ ನಿಮಗೆ? ಥಿಂಕ್ ಆಫ್ ಸಮಥಿಂಗ್ ಪ್ಲೀಸ್. ಕಾಲೇಜಲ್ಲಿ ನಂಗೆ ಒಬ್ಳು ಫ್ರೆಂಡ್ ಇದ್ಲು, ಬಟ್ ಐ ಕಾಂಟ್ ಗ್ಯಾರಂಟಿ ಯು ಎನಿಥಿಂಗ್. ನಾನು ಕಾಲ್ ಮಾಡಿ ನೋಡ್ತೀನಿ. ಅವಳು ಫೋನ್ ಪಿಕ್ ಮಾಡ್ತಿಲ್ಲ, ನಾವು ಅಲ್ಲಿಗೆ ಹೋಗೋಣ. ಬನ್ನಿ ಬನ್ನಿ. ಮಗ, ನಾ ಹೋಗ್ತೀನೋ? ನಾವು ಬರ್ತೀವೋ, ಒಟ್ಟಿಗೆ ಹೋಗೋಣ. ನಾ ಹೇಳಿದ್ ನಮ್ಮನೆಗೆ ಮಗ. ಏನ ಮನೆಗೆ ಹೋಗ್ತೀಯಾ? ಇವನೊಬ್ಬನೇ ಬಿಟ್ಟು ಹೆಂಗೆ ಹೋಗೋದು? ನನ್ನ ಮಾತು ಕೇಳು. ಏನ ಇವಾಗಾದ್ರೂ ನಿಂಗೆ ಮನೆಗೆ ಹೋಗ್ಬೇಕನ್ನಿಸ್ತಾ ಮಗ? ನೀ ಹೋಗು, ನನ್ನ ಬಗ್ಗೆ ತಲೆ ಕೆಡಿಸ್ಕೋ. ಕಳ್ಳ ಅನ್ನಿಸ್ಕೊಂಡು ಮನೆಗಂತೂ ಹೋಗಲ್ಲ, ಏನಾದ್ರು ಸಾಧ್ಯ ಹೋಗ್ಬೇಕು. ವಾ,
ಬಟ್ಟೆ ತುಂಬ ಚೆನ್ನಾಗಿದೆ, ಸೈಜು ಪರ್ಫೆಕ್ಟ್ ಆಗಿದೆ. ಹೆಂಗ್ ಗೊತ್ತಾಯ್ತು ಸೈಜು? ನೋಡಿದ್ರೆ ಗೊತ್ತಾಗುತ್ತಲ್ಲ. ನೋಡಿದ್ರೆ ಗೊತ್ತಾಗುತ್ತ. ಏನು ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ ನಡಿ. ಅಂಕಲ್ ಜಾನ್ವಿ. ಬೇಟಿ. ಹಾಯ್. ಏನು ಬಂದಿದ್ದು? ಏನಿಲ್ಲ ಜಾನ್ವಿ, ಕಾಲೇಜಲ್ಲಿ ಹಿಂಗೆ ಒಬ್ಬ ಅದೇ ಕಾಲೇಜಲ್ಲಿ ಹಿಂಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ನಲ್ಲ, ಇವಾಗ ನಂಗೆ ಮದುವೆ ಆಗಿದೆ ಮರೈತಿ. ಏನಕ್ಕ ಮ್ಯಾಟಿರ್? ನನಗೊಂದು ನಂಬರ್ ಬೇಕು. ನಿಂಗೆ ಯಾಕೆ ಅವ್ನ ನಂಬರ್? ನಂಬರ್ ಬೇಕಾಗಿರೋದು ನನಗಲ್ಲ, ಅವ್ರಿಗೆ. ಅವ್ನು ಸ್ವಲ್ಪ ಲೂಸ್ ಕಣೆ, ಹುಷಾರಾಗಿರಕ್ಕೆ ಹೇಳು. ಮತ್ತೆ ಅವನ ಬಗ್ಗೆ ಕೇಳ್ಕೊಂಡು ಬರಬೇಡ ಇಲ್ಲಿ. ಥ್ಯಾಂಕ್ಸ್. ಹಲೋ ಮ್ಯಾನಿ. ನಂಬರ್ ಯಾರು ಕೊಟ್ರು? ನಾನು ಜಾನ್ವಿ ಫ್ರೆಂಡ್. ಏನು ಬೇಕು? ಸ್ಟಫ್ ಬೇಕು. ಬಂದ್ಬಿಡಿ. ಅಡ್ರೆಸ್ ಕಳಿಸ್ತೀನಿ. ಏನಂತೆ? ಬಂದ್ ನನ್ನ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳಿ. ನೀವು ಬೇಕಿರ ಇಲ್ಲಿ ಬನ್ನಿ, ಅಡ್ಡಿ ಇಲ್ಲ. ಪರವಾಗಿಲ್ಲ. ಕೋಪ ಮಾಡ್ಕೋಬೇಡ್ರಿ, ನನ್ನ ಹೆಸರು ಅಭೀಕ್ಷಾ, ಇಲ್ಲೇ ಹತ್ರದಲ್ಲಿ ನಮ್ಮ ಊರಿದೆ. ಸರ್, ಅದು ನೀವು ಇನ್ನೊಂದು ಹೆಲ್ಪ್ ಆಗ್ಬೇಕಿತ್ತು ಸರ್. ಕಾಲ್ ಮೀ ಮ್ಯಾನಿ. ಎಂತ ಬೇಕು? ಯಾವ್ದು ಬೇಕು, ಎಷ್ಟು ಬೇಕು ಹೇಳಿ. ಮ್ಯಾನಿ ಸರ್, ನಿಮ್ಮ ಹತ್ರ ಕಾಸ್ಟ್ ಇದಾದೈತೆ, ಅದೇ ಬೇಕಿತ್ತು ಸರ್. ಏಯ್ ಸರಿಯಾಗಿ ಹೇಳಿ, ಇಲ್ಲ ಇದನ್ನ ಅಡೀರಿ ಇಲ್ಲಿಂದ. ಮ್ಯಾನಿ ಮ್ಯಾನಿ ಸರ್, ನೀವು ಹೇಳಿ. ಅದು ಯಾವುದೋ ಡ್ರಗ್ ಇಂದ ಸ್ಟ್ರೇಟ್ ನಿಮ್ಮ ಕೈಗೆ ಬಂದು ಸೇರುತ್ತಂತಲ್ಲ, ಆ ಥರದ್ದು ಯಾವುದೂ ಇಲ್ವಾ? ಎಂಚಿನ ಸಾವು ಮಾರೆ, ಎಲ್ಲಿ ಅವ್ರು ನೀವು? ಮ್ಯಾನಿ, ನನಗೋಸ್ಕರ ನೀನು ಅಷ್ಟು ಮಾಡಲ್ವಾ? ವರ್ಕೌಟ್ ಆಗ್ತಿದೆ. ನಂಬರ್ ನಾನೇ ಕೊಟ್ಟೆ ಅಂತ ಎಲ್ಲೂ ಹೇಳಬಾರ್ದು. ಶೋರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬರ್ ಎಂತ ಅಂತ ಸೇವ್ ಮಾಡಿದ್ರು? ಅಲ್ಲಾ ನಾರಾಯಣಿ ಅವರ, ಒಂದು ಫೋನ್ ಮಾಡಿ, ಒಂದು ದೊಡ್ಡ ಅಡಿಗೆ ಆರ್ಡರ್ ಇದೆ ಅಂತ ಹೇಳಿ. ಅದೇ ಕೋಡ್ ಬಂತು ಸರ್. ಅದೊಂದು ದೊಡ್ಡ ಅಡಿಗೆ ಆರ್ಡರ್ ಇತ್ತು. ಹೌದಾ? ಸರಿ, ಡೈರೆಕ್ಟ್ ಆಗಿ ಸಿಗುವ. ಲೊಕೇಶನ್ ಕಳಿಸ್ತೇನೆ. ಓಕೆ ಸರ್. ಏನಂದ ಮಗ? ಲೊಕೇಶನ್ ಕಳಿಸ್ತಾರಂತೆ. ತಗೋ. ಲವ್, ಇದಕ್ಕೇನಾದ್ರೂ ಮಾಡಿಸ್ರ? ಮಾಡಿಸೋಣ, ಹತ್ತು. ನೀವು ಯಾರ ಮೇಲೆ ಕೈ ಇಟ್ಟಿದ್ರ ಅನ್ನೋದು ಗೊತ್ತಿಲ್ಲ. ಏಯ್, ನೀನು ಯಾವಾಗ್ಲೋ ಸಿಕ್ಕಾಕೋಬೇಕಾಗಿತ್ತು, ಇವಾಗ ತಗ್ಲಾಕೊಂಡಿದ್ಯಾ ಅಷ್ಟೇ. ಅರೆಸ್ಟ್ ಮಾಡೋ ಹಾಗಿದ್ರೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬರ್ತಾ ಇದ್ರೆ? ಡೈರೆಕ್ಟ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ? ಡೈಲಿಗೆ ಅಂತ ಕೂತ್ಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು. ಹಲೋ ಡ್ಯಾಡಿ. ಮನೇಲಿ ಇಟ್ಕೊಂಡು ಅಲ್ಲಿ ಕತಕಳಿ ಆಡಿದ್ರೆ ಏನು ಉಪಯೋಗ ಡ್ಯಾಡಿ? ಎಲ್ಲಿ ಸಿಗ್ತಾ? ಬಿಸ್ನೆಸ್ ಮಾತಾಡೋಣವಾ? ಎಷ್ಟು? 15. ಜಾಸ್ತಿ ಆಯ್ತು. 15 ಲಕ್ಷ ಫೈನಲ್. ಆ ಬ್ಯಾಗ್ ಜೊತೆ ಆ ನಾಯಿನೂ ಬೇಕು. ಎರಡೂ ಸಿಗುತ್ತೆ.
ನಾನು ಕೋಟಿಯಲ್ಲಿ ಮಾತಾಡಿದ್ರೆ ಅವನ್ ಲಕ್ಷದಲ್ಲಿ ಮಾತಾಡ್ತಾನೆ. ಯೋಗ ಯೋಗ್ಯತೆ. ಲೊಕೇಶನ್ ಕಳಿಸ್ತಾರಂತ ಡ್ಯಾಡಿ. ಹುಡುಗರು ಲಿಯೋನಾ ಏರಿಯಾ ಕಡೆ ಅಡ್ಡಾಡ್ತಾ ಇದ್ರು. ಇವಾಗ ಯಾರನ್ನೋ ಮೀಟ್ ಮಾಡ್ಕೊ ಬಂದ್ರು ಅನ್ಸುತ್ತೆ. ಏನೋ ಗೇಮ್ ಮಾಡ್ತಿದಾರೆ. ಟೈಮ್ ನೋಡ್ಕೊಂಡು ಎತ್ಬಿಡು. ಸರಿ ಡ್ಯಾಡಿ. ಯೋ ಎವ್ರಿಬಡಿ ದೇ ಮೈ ರನ್ ಯಾ. ಇಡ್ಲಿ ಸಾಂಬಾರ್ ಖಾಲಿ ಆಗೈತಿ, ಸಾವೇ ನೋಡಿ ನಗುತ್ತಾ ಕುಂತೈತಿ. ಬದುಕಿ ಬಾಳೋ ಈ ವಯಸ್ಸಲ್ಲಿ ಶಗಣಿ ಮೇಲೆ ಕಾಲಿಟ್ಟಂಗೆ ಬಾಲ ವಸಿ ತುಳ್ದಂಗೆ, ಶುದ್ಧ ಬ್ರಾಹ್ಮಣನ ಪ್ಲೇಟಿನಲ್ಲಿ ಪೀಸು ಸಿಕ್ಕದಂಗೆ. ಎವ್ರಿಬಡಿ ದೇ ಮೈ ರನ್. ನಾಳೆನೆ ಇರದ ಕ್ಯಾಲೆಂಡರ್ರು ಯಾಕೆ, ಹೊಸದಾಗಿಂದ ಕಥೆನ ಬರೆದುಕೊಳ್ಳೋಣ. ಹಚ್ಚಿಕೊಂಡೈತಿ ರೈಲು ಯಾಕೋ ಹಳಿಯ ತಪ್ಪೈತಿ. ವಿಲ್ ಫೈಂಡ್ ಹೆಲ್ಪ್. ಇನ್ನೂ ಟೈಮ್ ಇದೆ. ಐ ಥಿಂಕ್ ನೀನು ನಿನ್ನ ಫ್ಯಾಮಿಲಿ ಹತ್ರ ಮಾತಾಡೋದು ಬೆಟರ್ ಅನಿಸುತ್ತೆ. ಐ ರಿಯಲಿ ಡೋಂಟ್ ಹ್ಯಾವ್ ಒನ್ ಸೀರ. ನಂಗೆ ಯಾವತ್ತೂ ಯಾವುದಕ್ಕೂ ಸಪೋರ್ಟ್ ಮಾಡಿಲ್ಲ. ಮೇ ಬಿ ಸಪೋರ್ಟ್ ಮಾಡೋ ಅಂಥ ಕೆಲಸನೂ ನಾನೇನು ಮಾಡಿಲ್ಲ ಅನಿಸುತ್ತೆ. ಫ್ಯಾಮಿಲಿ ಅಂದಮೇಲೆ ನೀನೇ ಕೇಳಬೇಕು. ಕೇಳಿದ್ರೆ ಅದು ಸಪೋರ್ಟ್ ಆಗಲ್ಲ ಅಲ್ವಾ ಸರಿ, ಹೆಲ್ಪ್ ಆಗುತ್ತೆ. ನಂಗೆ ಯಾವತ್ತೂ ಅವ್ರ ಕಡೆಯಿಂದ ಒನ್ ವಾರ್ಮ್ ಸ್ಮೈಲ್ ಕೂಡ ಸಿಕ್ಕಿಲ್ಲ ಗೊತ್ತಾ. ಅವ್ರಗಳ ಮಧ್ಯೆ ಐ ಹ್ಯಾವ್ ನೆವರ್ ಫೆಲ್ಟ್ ಕಾನ್ಫಿಡೆಂಟ್. ಹೋಗ್ಲಿ ಬಿಡು, ನಿಂಗಿದೆಲ್ಲ ಅರ್ಥ. ಓ, ಈ ವಿಷಯದಲ್ಲಿ ನನ್ನ ಪಿ ಎಚ್ ಡಿ ಆಗಿದೆ. ಇವತ್ತು ನನ್ನ ಬರ್ತ್ಡೇ, ಆದರೆ ಒಂದು ವಿಷ್ ಕೂಡ ಬಂದಿಲ್ಲ. ಬಟ್ ಐ ಆಮ್ ಯೂಸ್ ಟು ಇಟ್. ಅವ್ರ ಮೇಲಿನ ಸಿಟ್ಟಿಗೆ ಇನ್ಫ್ಯಾಕ್ಟ್ ನಾನು ಇಲ್ಲಿವರೆಗೂ ಬಂದಿರೋದು. ಎಲ್ಲರಿಗೂ ಅವ್ರವ್ರದೇ ಆದ ಕತೆ ಇರುತ್ತೆ. ಸಾರಿ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಅಂತೂ ಗೊತ್ತಿಲ್ಲ, ಬಟ್ ಅಡ್ವೆಂಚರಸ್ ಆಗಂತೂ ಇದೆ. ಸರ್, ಇನ್ನು ಎಷ್ಟೊತ್ತು ಕಾಯ್ಬೇಕು ಸರ್? ನಿಮ್ಮ ಹತ್ರ ಆಟಾಡಕ್ ನನ್ನ ಹತ್ರ ಟೈಮ್ ಇಲ್ಲ ಸರ್. ಬೇಗ ಬರ್ತೀರಾ ಅಂದ್ರೆ ಬಂದು ಸಾಯಿರಿ, ಇಲ್ಲಾಂದ್ರೆ ನಾವು ಹೊರಡ್ತೀವಿ. ಎಂತ ಮರ್ರೆ, ಈಗಿನ ಜನರೇಷನ್ ಹುಡುಗರಿಗೆ ಅಕ್ಕಪಕ್ಕ ನೋಡಿ ಮಾತಾಡೋ ಅಭ್ಯಾಸವೇ ಇಲ್ಲದ ಸರ್. ಇಲ್ಲಿ ಅಕ್ಕಪಕ್ಕ ಎಲ್ಲ ಕಿವಿ ಇರ್ತದೆ. ಬನ್ನಿ, ಹೊರ ಹೋಗಿ ಸೀಕ್ರೆಟ್ ಮಾತಾಡುವ. ಬನ್ನಿ ಹೋಯ್. ಸೀಕ್ರೆಟ್ ಎಲ್ಲಿಗೆ? ಬನ್ನಿಯೇ.
ನೀ ಇಲ್ಲೇ ಇರು, ಚಾ ಬನ್ನು ಎಲ್ಲ ಇಲ್ಲೇ ಕಳಿಸ್ತೇನೆ, ನಾವು ಮೂವರು ಮಾತಾಡ್ಕೊಂಡು ಇಲ್ಲೇ ಬರ್ತೇವೆ. ಆಯ್ತಾ, ಬನ್ನಿ. ಹಾಯ್, ಎಂತ ತೆಕ್ಕೋತೀರಿ ಇಲ್ಲಿ? ಬನ್ಸ್ ಭಾರಿ ಚಂದ ಇರ್ತದೆ ಮಾರ್ರೆ. ಏ ಮಾಣಿ, ಮೂರು ಬನ್ಸ್, ನನಗೆ ಸ್ಪೆಷಲ್ ಟೀ. ಸರ್, ನಿಮ್ಮ ಆ್ಯಕ್ಟಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಏನು ಟೈಮ್ ನಿಮ್ಮ ಮಗ? ವಾ, ನೀವ್ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು? ಎಂತ ನೀ ನನ್ನ ಮಂಗ ಅಂತ ಮಾಡಿದ್ಯಾ? ಏಯ್, ಸ್ವಲ್ಪ ಸುಮ್ಮನಿರಲೇ ಸರ್. ಏನು ಮಾಡ್ತಾ ಇದ್ದೀರಾ ಸರ್? ನಮ್ಮ ಹತ್ರ ಟೈಮ್ ತುಂಬ ಕಮ್ಮಿ ಇದೆ ಸರ್. ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂದರೆ ನಾವು ಹೊರಡ್ತೀವಿ ಸರ್. ಏಯ್, ನಡೆಯಲೇ. ಸಾರಿ ಸರ್. ಈಗ ಹೇಳಿ ಮಕ್ಕಳ, ನಿಮ್ಮದೆಂಥದು ಕತಿ? ಎಂತ ಮಾರ್ರೆ ನೀವು, ಸೀದಾ ತಿಮಿಂಗ್ಲದ ಬಾಯಿಯೊಳಗೆ ಕೈ ಹಾಕುದಾ? ನಾವು ಹೋಗಿ ಕೈ ಹಾಕಿಲ್ಲ ಸರ್, ಅದೇ ಹುಡುಕೊಂಬನ್ ಬಾಯಿ ಹಾಕಿದೆ ಸರ್. ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು ಸರ್. ಮಾಡುವ, ನಾವಿರೋದೇ ಹೆಲ್ಪ್ ಮಾಡ್ಲಿಕ್ಕಲ್ವಾ? ಮಾಡುವ, ಬನ್ನಿ. ಹೋಪ ಎಲ್ಲಿಗೆ ಸರ್? ಹೆಲ್ಪ್ ಕೇಳಿದ್ರಲ್ದ, ಬನ್ನಿ ಹೋಪ. ಏನ್ ಕರ್ಮ ಬರೋಯ್ತು ಇವ್ ನಿನ್ ಯಾಕಂಪೆ ಕರ್ಕೊಂಡಿತ್ತ ನೋಡಿ. ನೀವು ಪದ್ಯ ಕೇಳ್ತಾ ಇರಿ ಮಾರ್ರೆ, ನಾನು ಹೀಗೆ ಹೋಗಿ ಹಾಗೆ ಬರ್ತೆ. ಆಯ್ತಾ ಸರ್? ಎಲ್ಲಲ್ಲ ನನಗೇನ ಗೊತ್ತು, ಈ ಊರಲ್ಲಿ ಅವನು ಮನೇಲೇ ಇರಲ್ಲ ಅನ್ಸುತ್ತೆ. ಯಾವಾಗ ನೋಡ್ರು ಫ್ಯಾಕ್ಟ್ರಿ ಗೋಡೌನು ಯಾವ ಇವಲ್ಲ. ಎಂತದ ಗುಂಡ, ನಿನ್ನ ಬಂಡಿಯಲ್ಲಿ ಕೂದಲು ಬೆಳೆಯೋದೇ ಇಲ್ಲ. ಆಚೆ ಯಾಕೆ ಕೂರಿಸಿದ್ಯಾ? ಒಳಗೆ ಕರ್ಕೊಂಡು ಬಾ. ಸಾಯಕ್ ಮುಂಚೆ ಒಂದ್ಸತಿ ನನ್ನ ಮುಖ ನೋಡ್ಲಿ ಪಾಪ. ಅಡ್ಡಿ ಇಲ್ಲ, ಕರ್ಕೊಂಡು ಬರುದಾ? ಹೋಯ್ ಮಾರ್ರೆ, ನಾ ಒಳಗಡೆ ಎಲ್ಲ ಸೆಟ್ ಮಾಡಿ ಬಂದಿದ್ದೇನೆ, ನೀವು ಒಮ್ಮೆ ಮುಖ ತೋರಿಸಿದ್ರೆ ಆಯ್ತು. ಆಯ್ತಾ, ಬನ್ನಿ ಎಲ್ಲ ಒಳಗೆ. ಹೋಯ್, ಇವನಿಗೆ ಎಂತ ಆಯ್ತು ಮಾರ್ರೆ? ಕಟ್ಟಪ್ಪನಿಂದ ಕಟ್ ಹಾಕಿಸಿ ಬಂದಿದ್ದ. ಇನ್ನು ಒಂದು ಗಂಟೆ ಅವ ಮೇಲೆ ಹೇಳಲಿಕ್ಕಿಲ್ಲ, ನೀವು ಬನ್ನಿ. ಆಯ್ತಾ, ಬನ್ನಿ ಬನ್ನಿ ಬನ್ನಿ. ಹಾಯ್ ಬನ್ನಿ. ಹಲೋ, ಎಲ್ಲಿದ್ದೀರಾ? ಹಾಂ ಸರಿ ಸರಿ, ಬೇಗ ಬನ್ನಿ. ಮೇಡಮ್, ನಾನು ಹೇಳಿಲ್ವ ಮೇಡಮ್, ನಿಮ್ಗೆ ಬೇಕಾಗಿರೋ ಬ್ಯಾಗ್ ಇವ್ರ ಹತ್ರನೇ ಇದೆ. ನಂದೇನು ತಪ್ಪಿಲ್ಲ ಮೇಡಮ್, ಶಿವ ಅಂತ ಊರ್ಕೊಂಡ್ಬಿಡ್ತೀನಿ ಮೇಡಮ್. ಇವ ಅಮ್ಮನೇ ನನ್ನ ಬ್ಯಾಗ್ ತಗೊಂಡೋಗಿರೋದು ಮೇಡಮ್. ನಾನು ಹೇಳಿಲ್ವ ಮೇಡಮ್, ಏನೋ ಎಡ್ವರ್ಟ್ ಆಗಿದೆ ಮೇಡಮ್. ಅಯ್ಯೋ ಪಾಪ, ಅವ್ನ ನಿಜ ಹೇಳ್ದ ಅನ್ಸುತ್ತೆ. ಅವ್ನು ನಮ್ಗಿನ್ನೇನು ಯೂಸ್ ಇಲ್ಲ ಅಲ್ವಾ? ಕಳಿಸ್ಬಿಡಿ ಕಳಿಸ್ಬಿಡಿ. ನಾನೇನು ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ನಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಮೇಡಮ್, ನನ್ನ ಬಿಟ್ಬಿಡಿ ಮೇಡಮ್, ದಯವಿಟ್ಟು. ಏಯ್ ಬಿಡ್ರೋ, ಏಯ್ ಅಪ್ಪ, ಏಯ್ ಬಿಡ್ರೋ, ಏಯ್ ಬಿಡ್ರೋ ಮೇಡಮ್, ಪ್ಲೀಸ್ ಮೇಡಮ್, ಬಿಟ್ಬಿಡಿ.
ಏನ್ ನಿಂತಿದ್ದೀರಾ? ಕೂತ್ಕೊಳ್ಳಿ. ಬಟ್ರೆ ಗೆಸ್ಟ್ಗೆ ಏನಾದ್ರೂ ಜ್ಯೂಸ್ ಅರೇಂಜ್ ಮಾಡಿಯಲ್ಲ. ನಾರಾಯಣಿ ನಿಮ್ ಕತೆ ಎಲ್ಲ ಹೇಳ್ದ, ಹೋಗಿ ಹೋಗಿ ಹುಲಿ ಬೊನಿಗೆ ಬಿದ್ದಿದ್ದೀರಲ್ಲ. ಇವಾಗ ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್. ಏನ್ ಮೇಡಮ್ ಅದು? ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಟೈಮ್ ಯಾರ ಹತ್ರನೂ ಇಲ್ಲ. ಜ್ಯೂಸ? ಅಯ್ಯೋ, ಈಗಷ್ಟೇ ಬನ್ಸ್ ತಿಂದು ಟೀ ಕುಡ್ಕೊಂಡ್ ಬಂದ್ವಿ ಮೇಡಮ್. ಅದೇನೋ ಒಂದೇ ಒಂದು ಆಪ್ಷನ್ ಅಂದ್ರಲ್ಲ, ಅದೇನು ಅಂತ ಹೇಳ್ಬಿಟ್ರೆ ಶಿಸ್ತಾಗಿ ಕೇಳ್ಕೊಂಡ್ ಬಂದ್ಬಿಡ್ತೀವಿ. ಸಿಂಪಲ್, ಡ್ಯಾಡಿ ಹೇಳಿದ ಕೆಲಸ ಮಾಡಬೇಕು. ಮೇಡಮ್ ಅದು ಏನು, ಎಲ್ಲಿ ಸಿಗುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಾವು ಹೇಳ್ತಿರೋದಿಲ್ಲಿ ಯಾರಿಗೂ ಅರ್ಥನೂ ಆಗ್ತಿಲ್ಲ ಮೇಡಮ್. ಬೇರೆಯವ್ರು ಹೇಳೋದಂತೂ ನಮ್ಮ ತಾಯಣಿಗೂ ಅರ್ಥ ಆಗ್ತಿಲ್ಲ ಮೇಡಮ್. ಮಾಲ್ ತರಕ ರೋಡ್ ನಾನು ಮಾಡ್ಕೊಡ್ತೀನಿ, ಆದರೆ ನೀವು ಧೈರ್ಯವಾಗಿ ಹೋಗಬೇಕು. ಎಲ್ಲಿಗೆ? ಡ್ಯಾಡಿಗೆ ಮಾಲ್ ಸಪ್ಲೈ ಮಾಡೋದು ಇನ್ನೇ. ಇವನಿರೋ ಜಾಗದಲ್ಲಿ ನಿಮಗೆ ಬೇಕಾಗಿರೋದು ಎಲ್ಲ ಸಿಗುತ್ತೆ. ಅವನ ಲೊಕೇಶನ್ ಇಲ್ಲಿ ಹೋದ್ರೆ ಕೇಳಿದನ್ ಕೊಡ್ತಾರ? ಕೇಳಿ ನೋಡಿ, ಕೊಡ್ಲಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಮೇಡಮ್ ನಮಗೆ 2 ಮಿನಿಟ್ಸ್ ಟೈಮ್ ಕೊಡ್ತೀರಾ ಪ್ಲೀಸ್? ಟೈಮ್ ಯಾರ ಹತ್ರನೂ ಇಲ್ಲ, ನಿಮ್ಮ ಹತ್ರ ಬೇರೆ ಆಪ್ಷನ್ಸು ಇಲ್ಲ. So make it fast. Madam, sir, ಒಂದು ನಿಮಿಷ ಸರ್, ನಿಮ್ಗೆ ಹೋಗಿ ಮಗ. ಹಲೋ, ಏನ ಈ ಟೈಮಲ್ಲಿ ನಿಂದು ಬರ ಹೋಗೋಣ. ಎಂತ ಮಾಡ್ತಿರೋದು ನೀನು? One last game. ಏನೋ ಸರಿ ಅನ್ನಿಸ್ತಾ ಇಲ್ಲ ಮಗ, ಯಾಕೋ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದೀವಿ. ಅವ್ರು ಮತ್ತೆ ತಪ್ಪು ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಹಳೆ ತಲೆಗಳೆಲ್ಲ ಜೋರ್ ಮಳೆಗೆ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಇದಕ್ಕಿಂತ ಇನ್ನೇನಾಗ್ಬಿಡ್ತೋ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಪ್ಲಾನ್ ಎಂತ? ಸರಿ, ಇವಾಗ ಏನ್ ಮಾಡ್ತೀರಾ? ಡ್ಯಾಡಿ ಲಾಸ್ ಹಿಸ್ ಪ್ಯಾಕೇಜ್, ಹಿ ಕೆನ್ ನಾಟ್ ಪೇ ಯು ಬ್ಯಾಕ್. ಹಿ ಸೆಂಡಿಂಗ್ 3 ಅಸಾಸಿನ್ಸ್ ಟು ಕಿಲ್ ಯು. ಬಿ ಪ್ರಿಪೇರ್ಡ್. Hey old man, how'd you lose the package? Listen to me. Your money will reach you on time. Don't worry. Your people will be taken care of. Shut up! Just shut up! ಮುಖ ನೋಡ್ಕೊಂಡಿದ್ಯಾ ನಿಂದು? ಅದ್ ಬಿಡ್ ಹೇ, ಫ್ರೆಂಡ್ಸ್ ಅಂತ ಪ್ರಾಣ ಕೇಳಕ್ಕಾಗತ್ತಾ? ನಿಮ್ಗೇನೋ ತಲೆ ಸರಿ ಇಲ್ಲ, ಜೊತೆಗಿದ್ದೀರ. ಅವ್ನು ನೋಡಲ್ಲಿ ಹೆಂಗ್ ಮಲ್ಕೊಂಡಿ ಅನ್ನೋಡು. ಅದ್ ಬಿಡೋ, ಇವಳು ಯಾಕೋ ನಮ್ ಜೊತೆ ಇದ್ದಾಳೆ. ಹ, ಹೋಗಿರೋದು ನನ್ ತಮ್ಮ, ಹೋದ್ರೆ ನನ್ ಪ್ರಾಣ ಹೋಗ್ಲಿ. ನಂಗೆ ಇದ್ಯಾವುದು ಬೇಡ ಕಣೋ, ಸೀದಾ ಹೋಗ ಡ್ಯಾಡಿ ಮುಂದೆ ನಿಲ್ತೀನಿ, ಅದೇನಾಗತ್ತಾಗ್ಲಿ. ಇನ್ನೊಂದು ನಿಮಿಷ ನನ್ನ ಕಣ್ ಮುಂದೆ ಇರಬಾರ್ದು. ಮಂಡೆ ಸಮ ಇದ್ದವರು ಯಾರಾದ್ರೂ ಇಂಥ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬಟ್ರೆ ಗೆಸ್ಟ್ಗೆ ಏನಾದರೂ ಜ್ಯೂಸ್ ಅರೇಂಜ್ ಮಾಡಿ. Yeah.
ಮೇಡಮ್, ಹ್ಯಾಪಿ ದೀಪಾವಳಿ ಮೇಡಮ್. Woo!
guys shouldn't have come here in the first place. I will make sure you guys die the death you have wished for. Any last wishes? Get ready to die. ಅಜ್ಜಿ ಅಂತ ಕಂತ್ರಿ ಇದಳ್ ಗುರೋಳು. ಹಾ, ನಮ್ಗೆ ಸ್ಕೆಚ್ ಹಾಕಿದ್ಲಲ್ಲ. ಇನ್ನೊಂದ್ 5 ನಿಮಿಷ ಆಡ್ ಮುಂದೆನೆ ಇದ್ದಿದ್ರೆ ಪಕ್ಕ ಆಡ್ವಲ್ಲ. ಯಾವ ಬಗ್ಗೆ ಮಾತಾಡ್ತಿದ್ದೀರಾ? ಯಾವ್ದೇ ಒಂದು ಸೈಕಲ್ ಗ್ಯಾಪ್ ಅಲ್ಲಿ ಹೊಸ ಲವ್ ಲೇ ಮಿಷಿನ್ ಬಾಡಿ ಯಾರು ಎಕ್ಸ್ಟ್ರಾ ತೂತ್ಕೊಳಗವ ನೋಡ ಫಸ್ಟ್. ಮುಚ್ಚ. ಏನ ಲೈಫ್ ಅಲ್ಲಿ ಒಂಥರ ಕಿಕ್ಕಿದೆ ಗುರು. ಇದನ್ನೆಲ್ಲ ಡ್ಯಾಡಿ ಕೊಟ್ಟು ನನ್ನ ತಮ್ಮನ್ ವಾಪಸ್ ಕರ್ಕೊಂಬಂದ್ರೆ ಸಾಕು, ಅವ್ನ ಆರಾಮಾಗಿರ್ತಾನಲ್ಲ. ಏನೂ ಆಗಿರಲ್ಲ ಮಗ, ನಡಿ. ಬದ್ಲು ಕಣ. ಹೋಗ ಈ ಕೇಳ ಲವ್ ಯು ಅಂತ. ನಾವು ಸಾಯೋದಂತೂ ಪಕ್ಕ ಮಗ. ನೀವಿಬ್ರು ಅದೇನ್ ಕುಡ್ಸತ್ತಿದ್ದೀರೋ ನನಗೂ ಕೊಡ್ರು. Oh!
ದೇವ್ರ ನಿನ್ ಆಸೆ ತೀರ್ಸ್ಬಿಟ್ನಲ್ಲ. ಮಗ ಬಿಸಾಕ ಅವನ್ ಮಕ್ಕದ ಮೇಲೆ ತಿಂದು ಸಾಯ್ಲಿ ತಿನ್ಕಳ. ಎಲ್ಲೋ ಬ್ಯಾಗು. ನೀನ್ ಫಸ್ಟ್ ನನ್ನ ತಮ್ಮನ್ ಕಳ್ಸು ಗುರು, ಬ್ಯಾಗ್ ಆಮೇಲೆ ಕೊಡ್ತೀನಿ. ಹೋಗಿ ಹೋಗಿ ಸಾಯೋ ದಾರಿನ ಹುಡುಕ್ತಿರಲ್ರು. ಇದೇನೋ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಹೊಸ ಟ್ವಿಸ್ಟ್. ಕೊಟ್ಟು ಸಾಯೋ, ಮನೆಗೆ ಹೋಗೋಣ. ಏಯ್ ಸುಮ್ನಿರ ಡಾಡ್, ಇದು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಲ್ವಾ? ಇನ್ನೇನಿದ್ರು ಡೈರೆಕ್ಟ್ ಡೀಲ್, ಗಿವ್ ಅಂಡ್ ಟೇಕ್. ಡಾಡಿ ಎದ್ಯ, ನೀ ಎದ್ದೊಳ್ಳೆ ಇದ್ಲ ಕಾಯ್ತಾ ಇದ್ದ. ಮುಗಿಸ್ಬಿಡ್ರ ಅವನ್ ತಮ್ಮನ್ನ. ಯು ಹ್ಯಾವ್ 10 seconds. ಎಲ್ರು ಸರ್ ಜ್ಞಾಪಕ ಬರ್ತಲ್ಲ ಸರ್ ಬ್ಯಾಗ್ ಎಲ್ಲ ಸರ್, ಸರ್ ಪ್ಲೀಸ್ ಸರ್, ಗೊತ್ತಿಲ್ಲ ಸರ್. ಲೇ ಇವಾಗ ಕೊಟ್ಬಿಡಲ್ಲ. ಯೋ ಗೊತ್ತಿಲ್ಲ ಕಣೋ ಸರ್, ಒಡೆಯಂಗಿದ್ರೆ ಈಗಲೇ ಅವ್ರು ಸಾಯಿಸ್ಬಿಡಿ ಸರ್, ಸುಮ್ಮನೆ ಟೆನ್ಷನ್ ಕೊಡ್ಬೇಡಿ ಸರ್, ಪ್ಲೀಸ್ ಸರ್. ಓ 10 9 8 7 6 5 4 3 2 bang. Oh! Oh! Hey Narayani, hengi the hotel business? Ah, olle first class nadita untu, ella nimma aashirvada, ige swalpa business expand madu anta. ಎಲ್ಲಿ ಬರಬಾರ್ದು ಅನ್ಕೊಂಡಿದ್ನೋ ಅಲ್ಲೇ ಇದ್ದೀನಿ. ಜಾಸ್ತಿ ಮಾತು ಬೇಡ, ನನಗೆ ಹುಡುಗರು ಬೇಕು. ಆ ಬ್ಯಾಗ್ಗೋಸ್ಕರ ಇಲ್ಲಿ ತನಕ ಬಂದ್ಯ? ಅದು ನಿಂಗೆ ಬೇಕು ಅಂತ ಹೇಳಿದ್ದಿದ್ರೆ ನಾನೇ ಕಳ್ಸ್ಕೊಡ್ತಾ ಇದ್ದೆ. ಹೇಳಿ ಕೇಳಿ ಕಳ್ಸ್ಕೊಳ್ಳಕ್ಕೆ, ನಾನೇನು ಡ್ಯಾಡಿ ಅಲ್ಲ, ಲಿಯೋನ. ನಿನ್ನ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ದಿನ ಅಂತ ಇದೆಲ್ಲ, ಯಾವತ್ತಿದ್ರು ಇವೆಲ್ಲ ನಿಂದೆ ಅಲ್ವಾ? ಏಯ್ ಕೊಟ್ಟು ಕಳ್ಸಿರೋ ಬ್ಯಾಗ್ನ ಒಳಗೆ. ಓ, ಎಕ್ಸ್ಪೀರಿಯನ್ಸ್ ಇಂದ ಸ್ವಲ್ಪ ಕಲ್ತಂಗಿದೆ. ನಿಮ್ಮ
ಒಳಗೆ ಒಂದು ಬುಲೆಟ್ ತಾಕಬಾರ್ದು. ಟೇಕ್ ಎಕ್ಸಿಟ್. ಸರಿ ಮಗ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಆಯುಷ್ನ ಬೇಗ ಹುಡುಕ್ಬೇಕು. ಸೊ ದ ಪ್ಲಾನ್ ಇಸ್. ಅದೇನು ಅಂತ ಬೇಗ ಹೇಳಲ್ಲ, ತಡೆಯೋ, ಯೋಚನೆ ಮಾಡ್ತಾ ಇದ್ದೀನಿ. ಕರ್ಮಕಟ್ರೆ ಮಗ, ಒಂದು ಕೆಲಸ ಮಾಡ, ಸ್ಪ್ಲಿಟ್ ಆಗೋಣ. ಓಕೆ, ಬೇಡ, ಎಲ್ಲರೂ ಒಟ್ಟಿಗೆ ಹೋಗೋಣ. ಓಕೆ, ಸರಿ.
ತಲೆ ತನ್ನ ಬಾಲನ ಯಾವತ್ತೂ ತನ್ನ ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡೇ ಇಲ್ಲ. ಆದ್ರೆ ಆ 10 ತಲೆ ರಾವಣನ ಲಂಕೆ ಸುಟ್ಟಿದ್ದು ಒಂದೇ ಒಂದ್ ಬಾಲ. ಆ ರಾವಣ ಮಾಡಿದ ತಪ್ಪನ್ನ ನಾನು ಯಾವತ್ತು ರಿಪೀಟ್ ಮಾಡಲ್ಲ. ಬೇರೆ ಬೇರೆ ದಿಕ್ಕಲ್ಲಿದ್ರು ಎರಡರದ್ದು ತೂಕ ಒಂದೇ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಅಲ್ಲ ಮಣ್ಣಾದ. ಲೇ ಹುಡುಗರ, ಅದೇನೋ ತಂದಿದ್ರಂತಲ್ರ, ಅದನ್ನ ಎಲ್ಲರೂ ಇಟ್ಟಿದ್ರ ಸರ್? ನಮ್ ನಿಜವಾಗ್ಲೂ ಗೊತ್ತಿಲ್ಲ ಸರ್, ಪ್ಲೀಸ್ ಸರ್. ಜೀವನದಲ್ಲಿ ಮತ್ತೆ ಯಾವತ್ತೂ ನನ್ನ ಕಣ್ಣಿದ್ರೆ ಕಾಣಿಸ್ಕೋಬೇಡಿ, ಕಳಿಸ್ಕೊಡ್ರ. ಮಗ, ಆ ಹುಡುಗರು ಏನ ಮಾಡಿರ್ಬೇಕು ನಡಿ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಗು, ಅಳು, ಕೋಪ,
ಸೋಲು ಗೆಲುವು ಇವೆಲ್ಲದಕ್ಕೂ ಕಲಿಯುಗದಲ್ಲಿ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ. ಇವತ್ತು ಸೋತವರು ನಾಳೆ ಗೆಲ್ತಾರೆ, ಇವತ್ತು ಸತ್ತವರು ನಾಳೆ ಹೇಳ್ತಾರೆ. ಜಗ 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 ಉರಿತಿರೋ ಜಗ ಬೆಂಕಿ ನೀನಾಗಿರು. ಸರಿ ಸರಿ ಗಳು ಇತಿ ಗತಿ ಗಳು ಸ್ಥಿತಿಯನ್ನು ಹೇಳಿವೆ. ಸಂತೆಗೆ ಧೈರ್ಯಾನೆ ಬಂದಿದೆ ಭಯವನ್ನು ಹೋಗಿಸಲು. ಕರುಣೆ ಎಂದರೆ ಏನಂತ ತಿಳಿದಿಲ್ಲ ರುಚಿಯನ್ನು ತೋರಿಸಲು. ತಕ್ಕಡಿ ತೂಗಿದೆ ಯಾರಂಗೂ ಬೇಕಿಲ್ಲ ಮೇಲಿಂದ ಕೆಳಗಿಳಿಸಲು. ಕತ್ತಲೆ ಲೋಕದಲ್ಲಿ ನೆತ್ತಾರು ಹರಿಸಿರುವೆ ಬೆಳಕನ್ನು ಹುಡುಕಾಡಲು. ಯಾರ ಪಾಪಕ್ಕೆ ಯಾರು ಬಲಿ ಲೆಕ್ಕ ಸಿಗದಿಲ್ಲಿ. ನರಕ ಬೇರೆಲ್ಲೋ ಇಲ್ಲ ಇದೆ ನಡುವಲಿ. ಬ್ಯಾಂಗ್ 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 ಸುರಿಸು ಭಯದ ಮಳೆ. ಬ್ಯಾಂಗ್ 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 ಇದುವೇ ಬದುಕು ಕಲೆ.